ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೆಪಿಎಸ್ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 17 ಸೆಪ್ಟೆಂಬರ್ 2020 ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ. ನೋಡಿ, ಇವತ್ತಿನ ದಿನದ ವಿಶೇಷ ಏನಿದೆ, ಇವತ್ತು ಸೆಪ್ಟೆಂಬರ್ 17. ಇವತ್ತು ನಮ್ಮ ಕರ್ನಾಟಕದಲ್ಲಿ, ಪರ್ಟಿಕ್ಯುಲರ್ ಆಗಿ ಉತ್ತರ ಕರ್ನಾಟಕದಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ ಇದೆ, ಅಲ್ಲಿ 6 ಜಿಲ್ಲೆಗಳು ಬರ್ತವೆ. ಸೊ ಆ 6 ಜಿಲ್ಲೆಗಳಲ್ಲಿ ನಾವು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ. ಸೊ ಹೈದರಾಬಾದ್ ಕರ್ನಾಟಕ ಅಂತ ಮೊದಲು ಕರಿತಿದ್ರು, ಇವಾಗ ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ. ಸೊ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ನಾವು ಸೆಪ್ಟೆಂಬರ್ 17ರಂದು ನಾವು ಆಚರಣೆ ಮಾಡ್ತೀವಿ. ಸೊ ಇವತ್ತು ಸೆಪ್ಟೆಂಬರ್ 17. ಸೊ ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ 6 ಜಿಲ್ಲೆಗಳಲ್ಲಿ, ಯಾವ್ಯಾವ ಜಿಲ್ಲೆಗಳು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಮತ್ತು ರಾಯಚೂರು. ಸೊ ಈ 6 ಜಿಲ್ಲೆಗಳಲ್ಲಿ ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ಸೊ ಇದರ ಹಿನ್ನೆಲೆ ನಾವು ನೋಡಿದಾಗ, ಅಂದರೆ ಇಡೀ ನಮ್ಮ ದೇಶದಲ್ಲಿ 1947 ಆಗಸ್ಟ್ 15ರಂದು ಇಡೀ ದೇಶ ಸ್ವತಂತ್ರವಾಯಿತು. ಆದರೆ ಈ ಒಂದು ಪ್ರದೇಶ ಏನಿದೆ, ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ ಇದೆ, ಆ ಒಂದು ಪ್ರದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು 1947-48 ಸೆಪ್ಟೆಂಬರ್ 17ರಂದು. ನೋಡಿ, ಇದರ ಹಿನ್ನೆಲೆ ನಾವು ನೋಡಬೇಕಾದ್ರೆ ಈ ಹೈದರಾಬಾದ್ ಕರ್ನಾಟಕ ಅಂದರೆ ನಮ್ಮ ದೇಶದ ಸೌತ್ ಭಾಗದಲ್ಲಿ, ಅಂದರೆ ದಕ್ಷಿಣ ಭಾಗದ ಮಧ್ಯದಲ್ಲಿರುವ ಒಂದು ಪ್ರದೇಶ, ಅದು ಹೈದರಾಬಾದ್. ಸೊ ಈ ಹೈದರಾಬಾದ್ ಅಲ್ಲಿ ನಿಜಾಮ್ನ ಆಡಳಿತ ಇತ್ತು, ಅಂದರೆ ಈ ನಿಜಾಮ್ ಸರ್ಕಾರ ಇತ್ತು ಇಲ್ಲಿ. ಸೊ ಯಾರು ಆಡ್ತಾ ಇದ್ರು ಅಂದರೆ, ಅಲ್ಲಿನ ಒಬ್ಬ ರಾಜ ಇದ್ದ, ಉಸ್ಮಾನ್ ಅಲಿ ಖಾನ್ ಅಂತ. ಸೊ ಅವನ ಒಂದು ಅಂಡರಲ್ಲಿ ಈ ಪ್ರದೇಶ ಆಡಳಿತ ನಡೀತಾ ಇತ್ತು. ನೋಡಿ, ಯಾವಾಗ ನಮಗೆ ಈ ಆಗಸ್ಟ್ 15, 1947ರಂದು ಏನು ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ತು, ಅದಕ್ಕಿಂತ ಮುಂಚೆ ನಮಗೆ ಬ್ರಿಟಿಷರು ಅಧಿಕಾರವನ್ನು ಹಸ್ತಾಂತರಗೊಳಿಸಬೇಕಾದ್ರೆ ನಮಗೊಂದು ಆಪ್ಷನ್ನ ಕೊಟ್ಟಿದ್ರು, ಏನಂದರೆ 565 ರಾಜ್ಯ ಪ್ರಭುತ್ವಗಳು ನಮ್ಮ ದೇಶದಲ್ಲಿದ್ವು, ರೈಟ್. ಸೊ ಈ 565 ರಾಜ್ಯ ಪ್ರಭುತ್ವಗಳು ನನ್ನ ಅಸ್ತಿತ್ವದಲ್ಲಿದ್ದವು. ಅದರಲ್ಲಿ ಯಾರ್ಯಾರಿಗೆ ಇಂಡಿಯಾ ಜಾಯ್ನ್ ಆಗಬೇಕು ಇಂಡಿಯಾ ಜಾಯ್ನ್ ಆಗ್ಬೋದು, ಅಥವಾ ಯಾರಿಗೆ ಪಾಕಿಸ್ತಾನ ಜಾಯ್ನ್ ಆಗಬೇಕಾಗಿದೆ ಪಾಕಿಸ್ತಾನ ಜಾಯ್ನ್ ಆಗ್ಬೋದು ಅಂತ ಒಂದು ಆಪ್ಷನ್ನ ಕೊಟ್ಟಿದ್ರು. ಅದರ ಜೊತೆಗೆ ಯಾರು ಸ್ವತಂತ್ರವಾಗಿ ಉಳಿಬೇಕಂತ ಇದ್ದಾರೆ, ಸೊ ಅವರು ಸ್ವತಂತ್ರವಾಗಿ ಉಳ್ಕೋಬೋದು ಅಂತ ಒಂದು ಆಪ್ಷನ್ನ ಕೊಟ್ಟಿದ್ರು. ಸೊ ಅವಾಗ ಅದರಲ್ಲಿ 552 ರಾಜ್ಯ ಪ್ರಭುತ್ವಗಳ ಏನು ಅಸ್ತಿತ್ವದಲ್ಲಿದ್ದು, ಅವರೇನು ಮಾಡಿದ್ರು, ಭಾರತಕ್ಕೆ ಜಾಯ್ನ್ ಆದರು. ಸೊ ಭಾರತಕ್ಕೆ ಜಾಯ್ನ್ ಆಗಿ ಉಳಿದ ಕೆಲವು ಪ್ರದೇಶಗಳು, ಭಾಗಗಳು, ಅವು ಅಫ್ಘಾನಿಸ್ತಾನ್ ಪಾಕಿಸ್ತಾನಕ್ಕೆ ಜಾಯ್ನ್ ಆದವು. ನಂತರ 3 ಪ್ರದೇಶಗಳು, ಸ್ಪೆಷಲ್ ಆಗಿ 3 ರಾಜ್ಯಪ್ರಭುತ್ವಗಳು, ಅದರಲ್ಲಿ ಒಂದು ಹೈದರಾಬಾದ್ ಕರ್ನಾಟಕ ರೀಜನು, ಅದು ನಿಜಾಮ್ ಸರ್ಕಾರ ಆಳ್ತಾ ಇತ್ತು. ಸೊ ಅದರ ಒಂದು ರಾಜ ಯಾರಿದ್ರು, ಉಸ್ಮಾನ್ ಅಲಿ ಖಾನ್. ಯಾರು? ಉಸ್ಮಾನ್ ಅಲಿ ಖಾನ್. ನೆಕ್ಸ್ಟು ಗುಜರಾತ್ನ ಜುನಾಗಢ ಪ್ರದೇಶ. ಸೊ ಆ ಗುಜರಾತ್ನ ಜುನಾಗಢ ಪ್ರದೇಶನ ಯಾರು ಆಳ್ತಾ ಇದ್ರು ಅಂದರೆ, ಅವರ ಹೆಸರು, ಒಬ್ಬ ರಾಜ ಇದ್ದ, ಸೊ ಅವನ ಹೆಸರೇನಿತ್ತು ಅಂದರೆ, ಒಂದು ನಿಮಿಷ, 3ನೇ ಮೊಹಮ್ಮದ್ ಖಾನ್ ಅಂತ ಅವನ ಹೆಸರಿತ್ತು. ಮೂರನೇ ಮೊಹಮ್ಮದ್ ಖಾನ್. ಅದೇ ರೀತಿ ಇನ್ನೊಂದು ಪ್ರದೇಶ, ಅದು ಜಮ್ಮು ಕಾಶ್ಮೀರ, ಅಂದರೆ ಕಾಶ್ಮೀರ ಪ್ರದೇಶ. ಕಾಶ್ಮೀರ ರಾಜ ಹರಿಸಿಂಗ್. ಸೊ ಇವರೇನು ಮಾಡಿದ್ರು, 3 ಜನ ರಾಜ್ಯಗಳು ನಾವು ಸ್ವತಂತ್ರವಾಗಿರ್ತೀವಿ ಅಂತ ಅವರು ಘೋಷಣೆ ಮಾಡಿದ್ರು. ಮತ್ತು ಇನ್ನೊಂದು ಏನಂದರೆ, ಇದರಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ರೀಜನ್ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಹೈದರಾಬಾದ್ ರೀಜನ್ನ ನಿಜಾಮ್ನ ಒಂದು ಏನು ಆಡಳಿತ ನಡೀತಾ ಇತ್ತು. ಸೊ ಆ ರಾಜ ಉಸ್ಮಾನ್ ಅಲಿ ಖಾನ್ ಅವನೇನು ಮಾಡ್ದ ಅಂದರೆ, ಇನ್ನೂ ನಮಗೆ ಇಡೀ ದೇಶ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆನೇ ಆ ಹೈದರಾಬಾದ್ ಒಂದು ಏನೋ ಒಂದು ಪ್ರದೇಶ ಇದೆ, ಅದನ್ನು ಅವನು ಸ್ವತಂತ್ರ ದೇಶ ಅಂತ ಅವನು ಅನೌನ್ಸ್ ಮಾಡ್ಕೊಂಡು ಬಿಟ್ಟ. ಏನಂತ, ಇಂಡಿಪೆಂಡೆಂಟ್ ಒಂದು ದೇಶ ಅಂತ ಅವನು ಅನೌನ್ಸ್ಮೆಂಟ್ ಮಾಡ್ಕೊಂಡು ಬಿಟ್ಟ. ಅದಾದ ಕೂಡಲೇ ಏನಾಯಿತು, ಇದಕ್ಕೆ ಬ್ರಿಟಿಷರು ಬೆಂಬಲ ಕೊಟ್ಟರು, ಯಾಕಂದರೆ ಅವರು ಒಂದು ಆಪ್ಷನ್ ಕೊಟ್ಟಿದ್ರು, ನೀವು ಸ್ವತಂತ್ರವಾಗಿಯೂ ಉಳ್ಕೋಬೋದಂತ ಒಂದು ಆಪ್ಷನ್ ಕೊಟ್ಟಿದ್ರು. ಎರಡನೇದಾಗಿ ಪಾಕಿಸ್ತಾನ ಸಹಿತ ಇದಕ್ಕೆ ಬೆಂಬಲ ಕೊಡ್ತಾ ಇತ್ತು, ಯಾಕಂದರೆ ಈ ಭಾರತ ಮತ್ತು ಪಾಕಿಸ್ತಾನ ನಡುವೆ, ಭಾರತದಲ್ಲಿ ಒಂದು ಪಾಕಿಸ್ತಾನ ಇದ್ದರೆ ಬಹಳಷ್ಟು ಒಳ್ಳೆಯದಾಗಿರುತ್ತೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಪಾಕಿಸ್ತಾನ ಸಹಿತ ಈ ಹೈದರಾಬಾದ್ ನಿಜಾಮ್ಗೆ ಹಿಂದಿನಿಂದ ಬೆಂಬಲವನ್ನು ಕೊಡ್ತಾ ಇತ್ತು. ಸೊ ಇದೆಲ್ಲ ನಡಿಬೇಕಾದ್ರೆ ಈ 6 ಪ್ರದೇಶಗಳಲ್ಲಿ, ಅಂದರೆ ಹೈದರಾಬಾದ್ ಮತ್ತು ಅದರ ಸುತ್ತಲಿನ ಬರುವ ಪ್ರದೇಶಗಳಲ್ಲಿ ಏನಾಗ್ತಾ ಇತ್ತು, ಬಹಳಷ್ಟು ಲೂಟಿ ಆಗ್ತಾ ಇತ್ತು, ಲೂಟಿ, ದರೋಡೆ. ಓಕೆ, ಸೊ ಹಲವಾರು ಪ್ರದೇಶಗಳಿಗೆ ಹೋಗೋದು, ನೈಟ್ ಈವ್ನಿಂಗ್ ಹೋಗೋದು, ಅಲ್ಲಿ ಇವರ ಸೈನಿಕರು ಹೋಗೋದು, ಇವರ ರಜಾಕರು ಹೋಗೋದು, ಹೋಗಿ ಜನಗಳ ಮೇಲೆ ರಾತ್ರಿ ಅಟ್ಯಾಕ್ ಮಾಡೋದು, ಅವರನ್ನು ದರೋಡೆ ಮಾಡೋದು, ಲೂಟಿ ಮಾಡೋದು, ಈ ಥರ ಬಹಳಷ್ಟು ನಡೀತಾ ಇತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಏನಾಯ್ತಂದರೆ, ಈ ಮಹಾತ್ಮ ಗಾಂಧೀಜಿ ಮತ್ತು ಅವರ ಸಪೋರ್ಟರ್ಸ್ ಒಂದು ಚಳುವಳಿ ನಡೆಸ್ತಾರೆ, ಅಹಿಂಸೆಯಾಗಿ.
ಸೊ ನಾನ್ ವೈಲೆನ್ಸ್ ಆಗಿ ಒಂದು ಚಳವಳಿ ನಡೆಸ್ತಾರೆ, ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಯಾರಂದ್ರೆ ಈ ಹೈದರಾಬಾದ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಸ್ವಾಮಿ ರಮಾನಂದ್ ತೀರ್ಥರವರು. ನೋಡಿ, ರಮಾನಂದ್ ತೀರ್ಥ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಚಳವಳಿ ನಡೆಯುತ್ತೆ. ಸೊ ಆ ಚಳವಳಿ ನಡೆಯುತ್ತೆ, ಅದರ ಜೊತೆಗೆ ಅವರು ಕಾಲೇಜ್ನ ಹುಡುಗರಿಗೆ ಏನ್ ಹೇಳ್ತಾರೆ ಅಂದ್ರೆ ಒಂದು ಕರೆಯನ್ನು ಕೊಡ್ತಾರೆ. ಏನ್ ಮಾಡಿ, ನೀವು ಕ್ವಿಟ್ ಕಾಲೇಜ್ ಆಕ್ಟ್ ನಾವು ಅಂತ ಹೇಳ್ತಾರೆ. ಅಂದ್ರೆ ನೀವು ಕಾಲೇಜನ್ನು ಬಿಟ್ಟು ನೀವು ಇದರಲ್ಲಿ ನೀವು ಭಾಗಿಯಾಗಿ ಪ್ರೊಟೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಬಹಳಷ್ಟು ಜನ, ಅಂದ್ರೆ ಈ ನಿಜಾಮ್ ಸರ್ಕಾರದ ಏನು ಆಡಳಿತ ನಡೀತಾ ಇತ್ತು, ಸೊ ಅಂದಿನ ರಾಜ ಅವನು ಉಸ್ಮಾನ್ ಅಲಿ ಖಾನ್, ಅವನೇನ್ ಮಾಡ್ತಾನೆ, ಇವರು ಎಲ್ಲಾ ಹುಡುಗರ ಮೇಲೆ ಅಟ್ಯಾಕ್ ಮಾಡ್ತಾನೆ, ಬಹಳಷ್ಟು ಜನಗಳು ಅಲ್ಲಿ ಸಾಯ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ರಮಾನಂದ್ ಏನ್ ತೀರ್ಥರಿದ್ರು, ಸೊ ಅವರನ್ನ ಏನ್ ಮಾಡ್ತಾರೆ, ವಶಪಡಿಸ್ಕೊಡ್ತಾರೆ, ಅವರಿಗೆ ಜೈಲನ್ನ ಕಳಿಸ್ತಾರೆ. ಸೊ ಇದೆಲ್ಲ ನಡೀತಾ ಇರಬೇಕಾದ್ರೆ ನೆಕ್ಸ್ಟ್ ಇಲ್ಲಿ 1920 ಒಂದು ಯುಪಿಯಲ್ಲಿ ಒಂದು ರಜಾಕ್ ಅಂತ ಒಂದು ಸಂಘ ಸ್ಥಾಪನೆ ಆಗುತ್ತೆ, ಸಾರಿ ಮಿಮಿ ಅಂತ ಒಂದು ಸಂಘ ಸ್ಥಾಪನೆ ಆಗುತ್ತೆ. ಸೊ ಇದರ ಒಂದು ಅಧ್ಯಕ್ಷತೆ ಅಥವಾ ಈ ಒಂದು ಸಂಘಟನೆ ಯಾರ ಒಂದು ಅಂಡರ್ ಇರುತ್ತೆ ಅಂದ್ರೆ ಖಾಸಗಿ ಸೇನೆ ಇದು. ಸೊ ಇದು ಅಂಡರ್ ಇರೋದು ಖಾಸಿಂ ರಜವಿ ಅಂತ. ಸೊ ಇವನು ಯುಪಿಯವನು. ಸೊ ಇವನೊಂದು ಸಂಘಟನೆಯನ್ನು ಹುಟ್ಟಾಕ್ತಾನೆ. ಸೊ ಇವನು ಒಂದು ಸೈನಿಕರ ಒಂದು ಪಡೆ ಇರುತ್ತೆ. ಸೊ ಅವನೇನ್ ಮಾಡ್ತಾನೆ, ನಮ್ಮ ಕಡೆ ಅಂದ್ರೆ ಲಾತೂರ್ಗೆ ಬರ್ತಾನೆ, ಒಂದು ವಕೀಲ ವೃತ್ತಿ ಇರುತ್ತೆ ಒಂದು, ಅದಾದ ನಂತರ ಇವನು ಹೈದರಾಬಾದ್ ಬರ್ತಾನೆ. ಸೊ ಹೈದರಾಬಾದ್ ಬಂದು ಇಲ್ಲಿ ಏನು ಅಲಿ ಉಸ್ಮಾನ್ ಅಲಿ ಖಾನ್ ಏನಿದ್ರು, ಸೊ ಅವರ ಒಂದು ಸಪೋರ್ಟ್ ಅನ್ನು ತೆಗೆದುಕೊಳ್ತಾನೆ. ಮತ್ತೆ ಅಲ್ಲಿ ಅವನು ಘೋಷಣೆ ಮಾಡ್ತಾನೆ, ಇಡೀ ಆ ಒಂದು ಪ್ರದೇಶದಲ್ಲಿ ಘೋಷಣೆ ಮಾಡ್ತಾನೆ ಅಂದ್ರೆ ಈ ಒಂದು ಪ್ರದೇಶಕ್ಕೆ ಅಂದ್ರೆ ಹೈದರಾಬಾದ್ ಒಂದು ರೀಜನ್ ಏನಿದೆ, ಈ ಒಂದು ರೀಜನ್ಗೆ, ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಆಡಳಿತ ನಡೆಸೋರು ಯಾರಂದ್ರೆ ಅದು ಉಸ್ಮಾನ್ ಅಲಿ ಖಾನ್ ಅಂತ ಅವನು ಘೋಷಣೆ ಮಾಡ್ತಾನೆ. ಅದರ ವಿರುದ್ಧ ಯಾರಾದರೂ ನೀವು ಒಂದ್ ವೇಳೆ ದಂಗೆ ಇದ್ರೆ, ಸೊ ಅವರನ್ನ ಅಲ್ಲೇ ಶೂಟ್ ಮಾಡಲಾಗುತ್ತೆ ಅಂತ ಇತರ ಒಂದು ವಾರ್ನಿಂಗ್ ಅನ್ನ ಕೊಡ್ತಾನೆ. ಅದಾದ ಕೂಡಲೇ ಇವನು ರಜಾಕ್ ಸೈನಿಕರು ಅಂತ ಇವರ ಒಂದು ಪಡೆ ಇರುತ್ತೆ. ಸೊ ರಜಾಕ್ ಸೈನಿಕರು ಏನ್ ಮಾಡ್ತಿದ್ರು, ನಮ್ಮ ಈ ಒಂದು ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗೆ ಈವ್ನಿಂಗ್ ಅನ್ನ ಹೋಗಿ ಅಂದ್ರೆ ಸಾಯಂಕಾಲ ಹೋಗಿ ಬಚ್ಚಿಟ್ಕೊಂಡು ರಾತ್ರಿ ಜನಗಳ ಮೇಲೆ ಅಟ್ಯಾಕ್ ಮಾಡಿ ದರೋಡೆ ಮಾಡ್ತಿದ್ರು, ಲೂಟಿ ಮಾಡ್ತಾ ಇದ್ರು. ಓಕೆ, ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಊರು ಬರುತ್ತೆ, ಅದು ಗೋಟಾ ಅಂತ. ಗೋಟಾ ಇರೋದು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಗೋಟಾ ಅಂತ ಒಂದು ಪ್ರದೇಶ. ಆ ಗೋಟಾ ಪ್ರದೇಶದಲ್ಲಿ ಒಂದು ದಿವಸ ಈವ್ನಿಂಗು ರಜಾಕರ ಪಡೆಯಲು ಹೋಗುತ್ತೆ, ಹೋಗಿ 200 ಗ್ರಾಮಸ್ಥರನ್ನ ದರೋಡೆ ಮಾಡುತ್ತೆ, ಅವರನ್ನ ಕೊಲ್ಲುತ್ತೆ. ಸೊ ಅಲ್ಲಿ ದೊಡ್ಡದಾಗಿ ರಕ್ತ ಹರಿಯುತ್ತೆ. ಅಂದ್ರೆ ಇವತ್ತು ಈ ಒಂದು ಗೋಟಾವನ್ನ ಕರ್ನಾಟಕದ ಜಾಲಿಯನ್ ವಾಲಾಬಾಗ್ ಅಂತ ನಾವು ಕರಿತೀವಿ. ಸೊ ಅಷ್ಟೊಂದು ಅಲ್ಲಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ದಂಗೆ ಆಗುತ್ತೆ ಅಲ್ಲಿ. ಅದಾದ ಕೂಡಲೇ ಆ ರಜಾಕರು ಪಕ್ಕದಲ್ಲಿರುವ ಒಂದು ಹಳ್ಳಿ ಇದೆ ಮುಷಳಂ ಅಂತ, ಅಲ್ಲಿ ಹೋಗಿ ಸಹಿತ ಅವರು ಅಟ್ಯಾಕ್ ಮಾಡ್ತಾರೆ. ಸೊ ಈ ತರ ಎಲ್ಲ ಬಹಳಷ್ಟು ಏನಾಗುತ್ತೆ, ಗಲಭೆ, ದರೋಡೆ, ಲೂಟಿ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಒಂದು ಈ ಇಂಥ ಸಂದರ್ಭದಲ್ಲಿ ಅವಾಗ ಏನು ನಮಗೆ ಏನು ಬೇರೆ ಕಡೆಯಲ್ಲಿ ಏನೋ ಒಂದು ಸ್ವಾತಂತ್ರ್ಯ ಸಿಕ್ಕಿತ್ತು, ಅವಾಗ ಗೃಹ ಸಚಿವರಾಗಿರೋರು ಯಾರಿದ್ರು ಅಂದ್ರೆ ಗೃಹ ಸಚಿವರಾಗಿರಿದ್ರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿದ್ರು. ಸೊ ಅವರು ಏನಾದರೂ ಮಾಡಬೇಕಿದ್ದಕ್ಕೆ ಅಂತ ಒಂದು ಯೋಚನೆ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಸೇನಾ ಕಾರ್ಯಾಚರಣೆ ನಡೆಸಬೇಕಂತ ಒಂದು ಪ್ಲಾನ್ ಮಾಡ್ತಾರೆ. ನೋಡಿ, ಸೇನಾ ಕಾರ್ಯಾಚರಣೆ ನಡೆಸಬೇಕಾದ್ರೆ ಏನಾಗುತ್ತೆ ಅಂದ್ರೆ ಯುಎನ್ ಯುನೈಟೆಡ್ ನೇಷನ್ಸ್ಗೆ ಮಾಹಿತಿ ಗೊತ್ತಾಗದಾಗ ಅದು ಅವರ ಒಂದು ಕಾನೂನು ವಿರುದ್ಧ ಅಥವಾ ಒಂದು ರೂಲ್ಸ್ ವಿರುದ್ಧ ಆಗುತ್ತೆ. ಹಾಗಾಗಿ ಯುನೈಟೆಡ್ ನೇಷನ್ಸ್ಗೆ ಗೊತ್ತಾಗಬಾರದು ಅಂತ ಒಂದು ಉದ್ದೇಶ ಇಟ್ಕೊಂಡು ಅವಾಗ ಸಹಾಯಕ್ಕೆ ಬರೋದು ಪ್ಲಾನ್ ಮಾಡೋದು ಯಾರಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನ್ ಮಾಡ್ತಾರೆ, ಒಂದು ಪ್ಲಾನ್ ಅನ್ನು ಮಾಡ್ತಾರೆ. ಏನಂದ್ರೆ ಇಲ್ಲಿ ನಾವು ಸೇನಾ ಕಾರ್ಯಾಚರಣೆ ಬದಲಾಗಿ ನಾವು ಏನ್ ಮಾಡೋಣ ಅಂದ್ರೆ ಪೊಲೀಸ್ ಕಾರ್ಯಾಚರಣೆ ಅಂತ ನಾವು ಘೋಷಣೆ ಮಾಡೋಣ. ಸೊ ಇದರಿಂದ ಏನಾಗುತ್ತೆ, ಯುಎನ್ಗೆ ಯುನೈಟೆಡ್ ನೇಷನ್ಗೆ ಗೊತ್ತಾಗುದಿಲ್ಲ. ಸೊ ಸೇನೆಯನ್ನು ಕಳಿಸೋಣ, ಸೇನೆಯನ್ನು ಕಳಿಸಿ ಈ ಒಂದು ಪ್ಲೇಸ್ ಅನ್ನು ನಾವು ಏನ್ ಮಾಡೋಣ ಅಕ್ವೈರ್ ಮಾಡ್ಕೊಳ್ಳೋ ಅಂತ ಒಂದು ಪ್ಲಾನಿಂಗ್ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡ್ತಾರೆ. ಸೊ ಅವಾಗ ಇಲ್ಲಿ ಸೇನಾ ಕಾರ್ಯಾಚರಣೆ ನಡೆಯುತ್ತೆ. ಸೇನಾ ಕಾರ್ಯಾಚರಣೆ ನಡೆದಾಗ ಅಲ್ಲಿನ ಒಬ್ಬ ಏನು ರಾಜ ಇರ್ತಾನೆ, ಒಂದು ಆಡಳಿತ ನಡೆಸ್ತಾ ಇರ್ತಾನೆ ನಿಜಾಮ್ ರಾಜ ಅಥವಾ ನಿಜಾಮ್. ಸೊ ಅವನನ್ನು ಶರಣಾಗ್ತಾನೆ. ಸೊ ಅವನ ಹೆಸರೇನು, ಉಸ್ಮಾನ್ ಅಲಿ ಖಾನ್, ಅವನು ಶರಣಾಗ್ತಾನೆ. ಸೊ ಅವಾಗ ಈ ಒಂದು ಪ್ರದೇಶ ಏನಾಗುತ್ತೆ, ನಾವು ವಶಪಡ್ಕೊಳ್ತೀವಿ. ಸೊ ನಾವು ವಿಮೋಚನೆ ಆಗ್ತೀವಿ, ನಾವು ಇಂಡಿಪೆಂಡೆಂಟ್ ಆಗ್ತೀವಿ. ಸೊ ಆ ಒಂದು ಪ್ರದೇಶವನ್ನು ನಾವು ಇವತ್ತು ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ವಿ. ಸೊ ಲಾಸ್ಟ್ ಇಯರ್ 2019 ಸೆಪ್ಟೆಂಬರ್ 17 ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪನವರು ಆ ಒಂದು ಪ್ರದೇಶವನ್ನು ನಾವು ಕಲ್ಯಾಣ ಕರ್ನಾಟಕ ಅಂತ ಏನು ಮಾಡ್ತಾರೆ, ಅದನ್ನ ಮರುನಾಮಕರಣ ಮಾಡ್ತಾರೆ. ಸೊ ಇಷ್ಟೆಲ್ಲ ಏನಿದೆ ಅಂದ್ರೆ ಒಂದು ಬಹಳಷ್ಟು ಒಂದು ಹಿಸ್ಟ್ರಿ ಇದೆ, ಇದನ್ನ ನಿಮಗೆ ಬ್ರೀಫ್ ಆಗಿ ಹೇಳಿದಿನಿ. ಸೊ ಒಬ್ರು ಕೆ ಎಂ ಮುನ್ಷಿ ಇದ್ದಾರೆ, ಸೊ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಈ ಗೋಟಾ ಬಗ್ಗೆ ಮತ್ತೆ ಈ ಹೈದರಾಬಾದ್ ಕರ್ನಾಟಕದ ರೀಜನ್ ಅಲ್ಲಿ ಏನಾಗಿತ್ತು, ಯಾವ ತರ ನಮಗೆ ಸ್ವಾತಂತ್ರ್ಯ ಸಿಕ್ತು, ಅದರ ಬಗ್ಗೆ ಕಂಪ್ಲೀಟ್ ಒಂದು ಡೀಟೇಲ್ಸ್ ಅನ್ನು ಅದರಲ್ಲಿ ಬರೆದಿದ್ದಾರೆ. ಅಂದ್ರೆ ಇಷ್ಟೆಲ್ಲ ಆಗಿದೆ ಈ ಒಂದು ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿದ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿ 6 ಪ್ರದೇಶಗಳಿಗೆ. ನೋಡಿ, ಈ 6 ಪ್ರದೇಶಗಳು ಅಂದ್ರೆ ಈ 6 ಜಿಲ್ಲೆಗಳು ಏನಿದಾವೆ, ಬೀದರ್ ಇರ್ಬೋದು, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಈ 6 ಜಿಲ್ಲೆಗಳಿಗೆ 371J ಅಂತ ಒಂದು ಸ್ಟೇಟಸ್ ಅನ್ನು ಕೊಟ್ಟಿದ್ದಾರೆ. 371J ಸ್ಟೇಟಸ್ ಮೂಲಕ ನಮಗೆ ಶಿಕ್ಷಣದಲ್ಲಿ ಮತ್ತೆ ಜಾಬ್ಸ್ಗಳಲ್ಲಿ ನಮಗೆ ಏನಿದೆ ಅಂದ್ರೆ ರಿಸರ್ವೇಷನ್ ಇದೆ. ಸೊ ಇದನ್ನು ಸಹಿತ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಏನಾಗ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ಇದು ಕೆಲಸ ಮಾಡ್ತಾ ಇಲ್ಲ.
ಯಾಕಂದ್ರೆ ಕೆಲವು ಹುದ್ದೆಗಳಲ್ಲಿ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಬಹಳಷ್ಟು ಜನಗಳು ಇದರ ವಿರುದ್ಧನೂ ಸಹಿತ ಏನ್ ಮಾಡ್ತಾ ಇದಾರೆ, ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ. ಅದರ ಜೊತೆಗೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂದ್ರೆ, ಯಾವಾಗ ಕಲ್ಯಾಣ ಕರ್ನಾಟಕ ಅಂತ ಏನು ಮರುನಾಮಕರಣ ಮಾಡಿದ್ರು ಆ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ಅಂತ ರಚನೆ ಮಾಡ್ತಾರೆ. ಸೊ ಈ ಸಂಘ ರಚನೆ ಮಾಡಿ ಇದಕ್ಕೆ 500 ಕೋಟಿ ರೂಪಾಯಿ ಏನು ಮಾಡ್ತಾರೆ, ಫಂಡಿಂಗ್ ಅನ್ನು ಅನುದಾನ ಕೊಡ್ತಾರೆ. ಯಾವುದು? ಸರ್ಕಾರದ ಮೂಲಕ. ಆದರೆ ಆ ಫಂಡಿಂಗ್ ಅನ್ನು ಯುಟಿಲೈಸ್ ಮಾಡಿಕೊಂಡು ಯಾವುದೇ ಕೆಲಸಗಳು ಇನ್ನೂ ನಡೀತಾ ಇಲ್ಲ ಅಂತ ನಾವು ನೋಡ್ತಾ ಇದ್ವಿ, ನಮ್ಮ ಕಣ್ಮುಂದೆ ಇದೆ ಇವಾಗ. ಇನ್ನೊಂದು ವಿಷಯ ಏನು ಹೇಳಬೇಕಾದ್ರೆ, ಪ್ರತಿ ವರ್ಷ ಈ ಒಂದು ಭಾಗಕ್ಕೆ 1,500 ಕೋಟಿ ರೂಪಾಯಿ ಅನುದಾನ ಬರುತ್ತೆ. ಆದರೆ ಇದು ಬರೀ ಒಂದು ಅಂಕಿ ಅಷ್ಟೇ, ಆದರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನಗಳು ಹೇಳ್ತಾ ಇದ್ದಾರೆ. ಮತ್ತು ಇವತ್ತಿನ ಪ್ರಜಾವಾಣಿ ಪೇಪರಲ್ಲೂ ಸಹಿತ ಒಂದು ಆರ್ಟಿಕಲ್ ಬಂದಿದೆ, ಅದರಲ್ಲೂ ಸಹಿತ ಅದನ್ನೇ ವ್ಯಕ್ತಪಡಿಸಿದ್ದಾರೆ. ನಾವು ಹೈದರಾಬಾದ್ ಕರ್ನಾಟಕ ಅನ್ನು ಕಲ್ಯಾಣ ಕರ್ನಾಟಕ ಅಂತ ನಾವು ಮರುನಾಮಕರಣ ಮಾಡಿದ್ವಿ, ಬಟ್ ಅದು ಹೆಸರಿಗಷ್ಟೇ ಆಗಿದೆ, ಯಾವುದೇ ಕಲ್ಯಾಣ ಅಭಿವೃದ್ಧಿಗಳು ಅಲ್ಲಿ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಅದರ ಬಗ್ಗೆ ವ್ಯಕ್ತವನ್ನು ಪಡಿಸಿದ್ದಾರೆ. ಸೊ ಇದರ ಬಗ್ಗೆ ನೀವು ಡೀಟೇಲ್ಸ್ ಆಗಿ ನೋಡ್ಬೋದು, ಈ ಆರ್ಟಿಕಲ್ ಅನ್ನು ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಹೈದರಾಬಾದ್ ಕರ್ನಾಟಕ. ಸೊ ಇವತ್ತು ನಾವು ಸೆಪ್ಟೆಂಬರ್ 17, ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಈ 6 ಜಿಲ್ಲೆಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತೀವಿ. ಓಕೆ, ಸೊ ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ. ಇವಾಗ ನಾವು ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ. ಸೊ ಮುಂದಿನ ಟಾಪಿಕ್ ಇರೋದು ಆರ್ಥಿಕ ಸ್ಪಂದನ ಕಾರ್ಯಕ್ರಮ ಬಗ್ಗೆ. ನೋಡಿ, ಆರ್ಥಿಕ ಸ್ಪಂದನ ಕಾರ್ಯಕ್ರಮ, ಈ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ನಿಮಗೆಲ್ಲ ಗೊತ್ತಿದೆ ಇವಾಗ ಕೊರೋನಾ ಸಂದರ್ಭದಲ್ಲಿ ಬಹಳಷ್ಟು ಜನಗಳು ಒಂದು ಆರ್ಥಿಕತೆ ಇರ್ಬೋದು, ಸೊ ಅವರಿಗೆ ಜೀವನ ನಡೆಸೋಕ್ಕೋಸ್ಕರ ಬಹಳಷ್ಟು ಕಷ್ಟವಾಗಿದೆ, ರೈಟ್? ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ, ಅಂದರೆ ಅಗ್ರಿಕಲ್ಚರ್ ಅಲ್ಲೂ ಬಹಳಷ್ಟು ತೊಂದರೆಗಳಿದ್ದಾವೆ. ಸೊ ಹಾಗಾಗಿ ಅಗ್ರಿಕಲ್ಚರ್ ಮತ್ತು ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್ಗಳು ಅಂದರೆ ಕೃಷಿಯೇತರ ಚಟುವಟಿಕೆಗಳಿಗೆ 39,300 ಕೋಟಿ ರೂಪಾಯಿ ಸಾಲ ಸೌಲಭ್ಯವನ್ನು ಆರ್ಥಿಕ ಸ್ಪಂದನ ಕಾರ್ಯಕ್ರಮ ಮುಖಾಂತರ ನೀಡಲಾಗ್ತಾ ಇದೆ. ನೋಡಿ, ಈ ಒಂದು ಯೋಜನೆ ಏನಿದೆ, ಈ ಯೋಜನೆ ರೀಸೆಂಟ್ ಆಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದ BS ಯಡಿಯೂರಪ್ಪನವರು ಇದನ್ನು ಚಾಲನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಯೋಜನೆ ಅಡಿ ನಾವು 3 ಲಕ್ಷದವರೆಗೆ ನಾವು ಶೂನ್ಯ ಬಡ್ಡಿದರ ಮೂಲಕ ನಾವು ಸಾಲವನ್ನು ತೆಗೆದುಕೊಳ್ಬಹುದು. ಅದಕ್ಕಿಂತ ಹೆಚ್ಚು ಮೊತ್ತದ ನಮಗೆ ಏನಾದರೂ ಸಾಲ ಬೇಕಾದರೆ 3%ರ ಬಡ್ಡಿದರದಲ್ಲಿ ನಾವು ಸಾಲವನ್ನು ಈ ಒಂದು ಯೋಜನೆ ಮುಖಾಂತರ ನಾವು ಪಡ್ಕೋಬಹುದು. ನೋಡಿ, ಈ ಯೋಜನೆಯನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇರೋರು ಅಂದರೆ ಕಾರ್ಯಗತಗೊಳಿಸ್ತಾ ಇರೋರು ರಾಜ್ಯ ಸಹಕಾರ ಇಲಾಖೆದವರು. ನೋಡಿ, ಇದು ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ್ ಯೋಜನೆಯ ನೆರವಿನೊಂದಿಗೆ ಆರ್ಥಿಕ ಸ್ಪಂದನೆಯನ್ನು ಜಾರಿ ಮಾಡಲಾಗ್ತದೆ ಅಂತ ಹೇಳಲಾಗ್ತದೆ. ಸೊ ಒಂದು ಕಾರ್ಯಕ್ರಮದ ಹೆಸರು ಆರ್ಥಿಕ ಸ್ಪಂದನ. ಸೊ ಆರ್ಥಿಕ ಸ್ಪಂದನ ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಏನು ಮಾಡಲಾಗುತ್ತೆ ಸಾಲವನ್ನು ಕೊಡಲಾಗುತ್ತೆ. ಸೊ ಸಾಲದಲ್ಲಿ 3 ಲಕ್ಷದವರೆಗೆ ಶೂನ್ಯ ಬಡ್ಡಿದರ ಇರುತ್ತೆ. ಅದಕ್ಕಿಂತ ಹೆಚ್ಚು ನಾವು ಸಾಲ ತೆಗೆದುಕೊಂಡಾಗ 3%ರಷ್ಟು ಬಡ್ಡಿದರವನ್ನು ನಾವು ಪಾವತಿಯನ್ನು ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಆರ್ಥಿಕ ಸ್ಪಂದನ ಕಾರ್ಯಕ್ರಮದ ಬಗ್ಗೆ. ನೆಕ್ಸ್ಟ್ ಟಾಪಿಕ್ ಇರೋದು ಕಪಿಲಾ ವಾತ್ಸಾಯನ್ ಅಂತ. ಇವರೊಬ್ಬರು ಲೇಖಕಿ, ಚಿಂತಕಿ, ರಾಜ್ಯಸಭೆಯ ಮಾಜಿ ಸದಸ್ಯೆ ಆಗಿದ್ದರು ಇವರು. ಸೊ ಇವರಿಗೆ 2011ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕಾರ ದೊರೆತಿದೆ ಇವರಿಗೆ. ಅದರ ಜೊತೆಗೆ ಇಂದಿರಾಗಾಂಧಿ ರಾಷ್ಟ್ರೀಯ ಕಲಾ ಕೇಂದ್ರದ ಸ್ಥಾಪಕ ನಿರ್ದೇಶಕಿಯಾಗಿದ್ದರು. ಅದೇ ರೀತಿ IIC ಯಲ್ಲಿ ಏಷ್ಯಾ ಪ್ರಾಜೆಕ್ಟ್ನ ನಿರ್ದೇಶಕಿಯಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಒಂದು ಕೃತಿಯನ್ನು ಬರೆದಿದ್ದಾರೆ, ಅದರ ಹೆಸರು ದ ಸ್ಟೈರ್ ಅಂಡ್ ದ ಸರ್ಕಲ್ ಆಫ್ ಇಂಡಿಯನ್ ಆರ್ಟ್ಸ್ ಅಂತ. ಇದು ಹೆಸರನ್ನು ನೆನಪಿಟ್ಕೊಳ್ಳಿ. ಅದಕ್ಕೆ ಕೇಳಬಹುದು, ರೀಸೆಂಟ್ ಆಗಿ ಇವರ ನಿಧನವಾಗಿದೆ ಅಂದರೆ ಇವರೊಬ್ಬರು ಲೇಖಕಿಯಾಗಿದ್ದಾರೆ. ಸೊ ಇವರೊಂದು ಪುಸ್ತಕವನ್ನು ಬರೆದಿದ್ದಾರೆ ಅಂದರೆ ಆ ಫೇಮಸ್ ಪುಸ್ತಕದ ಹೆಸರನ್ನು ಎಕ್ಸಾಂಪಲ್ಗಳಲ್ಲಿ ನೀವು ಕೇಳಬಹುದು. ಸೊ ಹಾಗಾಗಿ ಪುಸ್ತಕದ ಹೆಸರು ಏನಿದೆ ಅಂದರೆ ದ ಸ್ಟೈರ್ ಅಂಡ್ ದ ಸರ್ಕಲ್ ಆಫ್ ಇಂಡಿಯನ್ ಆರ್ಟ್ಸ್ ಅಂತ. ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು ನೂತನ ಸಂಸತ್ ಭವನ ಟಾಟಾ ಸಂಸ್ಥೆಗೆ ಗುತ್ತಿಗೆ ಅಂತ ಇದೆ. ನೋಡಿ, ಸಂಸತ್ ಏನಿದೆ, ಪಾರ್ಲಿಮೆಂಟ್, ಆ ಪಾರ್ಲಿಮೆಂಟ್ನ ಬಿಲ್ಡಿಂಗನ್ನು, ಹೊಸ ಬಿಲ್ಡಿಂಗನ್ನು ಕಟ್ಟಿಸ್ತಾ ಇದ್ದಾರೆ. ಸೊ ಅದಕ್ಕೆ ಬಿಡ್ ಆಗಿತ್ತು. ಸೊ ಬಿಡ್ಡಲ್ಲಿ 2 ಕಂಪ್ನಿಗಳು ಪೈಪೋಟಿಯಲ್ಲಿದ್ವು, ಒಂದು L&T ಕಂಪ್ನಿ, ಇನ್ನೊಂದು ಟಾಟಾ ಸಮೂಹ ಸಂಸ್ಥೆ. ಸೊ L&T ಕಂಪ್ನಿ 865 ಕೋಟಿಗೆ ಬಿಡ್ಡನ್ನು ಮಾಡಿತ್ತು, ಆದರೆ ಟಾಟಾ ಸಮೂಹ ಸಂಸ್ಥೆ 861.90 ಕೋಟಿ ವೆಚ್ಚಕ್ಕೆ ಅವರು ಗುತ್ತಿಗೆಯನ್ನು ಏನು ಮಾಡಿದರು, ಪಡ್ಕೊಂಡಿದ್ರು, ಬಿಡ್ಡನ್ನು ಮಾಡಿತ್ತು. ಸೊ ಹಾಗಾಗಿ 861.90 ಕೋಟಿಗೆ, ಅಂದರೆ 90 ಕೋಟಿ ವೆಚ್ಚದ ಒಂದು ನಿರ್ಮಾಣ ಗುತ್ತಿಗೆಯನ್ನು ಇವಾಗ ಟಾಟಾ ಸಮೂಹ ಸಂಸ್ಥೆಯನ್ನು ಪಡ್ಕೊಂಡಿದೆ, ಈ ಒಂದು ಸಂಸತ್ತಿನ ನೂತನ ಭವನ ನಿರ್ಮಾಣ ಮಾಡೋಕ್ಕೋಸ್ಕರ. ಸೊ ಜಸ್ಟ್ ಏನು ಮಾಡಿ ಅಂದರೆ, ನೀವು ಈ ಟಾಟಾ ಸಂಸ್ಥೆಗೆ ಗುತ್ತಿಗೆನ ಸಿಕ್ಕಿದೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇರೋದು ಶ್ರೀ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ. ಸೊ ಈ ಸಂಶೋಧನಾ ಸಂಸ್ಥೆಯ ಕಲಬುರಗಿ ಶಾಖೆ 300 ಹಾಸಿಗೆಯ ಸಾಮರ್ಥ್ಯದ ನೂತನ ಆಸ್ಪತ್ರೆ, ಅಂದರೆ
ನೂತನ ಆಸ್ಪತ್ರೆ ಸಂಕೀರ್ಣ ಶಂಕುಸ್ಥಾಪನೆ ಇವತ್ತು ಆಗಿದೆ. ಸೊ ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪನವರು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಒಂದು ನಿಮಿತ್ತವಾಗಿ ಕಲಬುರಗಿಗೆ ಬಂದಿದ್ರು. ಸೊ ಕಲಬುರಗಿಯಲ್ಲಿ ಈ ಒಂದು ಶಾಖೆಯನ್ನ ಕಲಬುರಗಿ ಶಾಖೆ ಅಂದ್ರೆ ಜಯದೇವ ಹೃದಯೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಒಂದು ಕಲಬುರಗಿ ಶಾಖೆಯನ್ನ ಅದಕ್ಕೆ ಶಂಕುಸ್ಥಾಪನೆಯನ್ನು ಇವತ್ತು ನೆರವೇರಿಸಿದ್ದಾರೆ. ಸೊ ನೆನಪಿಟ್ಕೊಳ್ಳಿ ನೀವು ಈ ಜಯದೇವ ಹೃದಯರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಒಂದು ಅಂಗ ಸಂಸ್ಥೆ ಅಥವಾ ಒಂದು ಅದರ ಒಂದು ಶಾಖೆ ಎಲ್ಲಿ ಓಪನ್ ಆಗ್ತಾ ಇದೆ ಅಂದ್ರೆ ನೂತನ ಒಂದು ಆಸ್ಪತ್ರೆ ಎಲ್ಲಿ ಓಪನ್ ಆಗ್ತಾ ಇದೆ ಅಂದರೆ ಅದು ಕಲಬುರಗಿ ಎಲ್ಲಿ. ನೆಕ್ಸ್ಟ್ ಟಾಪಿಕ್ ಇರೋದು ಸೆಟಲ್ಮೆಂಟ್ ಹಾಕಿಯ ರಾಯಭಾರಿ ಬೇನು ಅಂತ. ನೋಡಿ ಇಲ್ಲಿ ಸೆಟಲ್ಮೆಂಟ್ ಅಂದ್ರೆ ಏನು ನೋಡಿ, ಹಿಂದಿನ ದಿನಗಳಲ್ಲಿ ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಸೆಟಲ್ಮೆಂಟ್ಸ್ ಅಂದ್ರೆ ಒಂದು ಪ್ರದೇಶ. ಈ ಪ್ರದೇಶದಲ್ಲಿ ಯಾರ ವ್ಯಕ್ತಿಯೊಬ್ಬ ಅಪರಾಧ ಮಾಡ್ತಾನೆ, ಲೈಕ್ ಅದು ಗಂಟಿ ಚೂರ್ ಇರ್ಬೋದು ಅಥವಾ ಕಂಜರ್ಬಾಟ್ ಇರ್ಬೋದು, ಚಪ್ಪರ್ ಬಂದಿರ್ಬೋದು, ಕೋರಾವ್ ಜನಾಂಗದವರು ಇರ್ಬೋದು, ಸೊ ಅವರು ಅಪರಾಧಿ ಪಟ್ಟಕ್ಕೆ ಅವರನ್ನು ಕಟ್ಟಿ ಅವ್ರಿಗೆ ಏನ್ ಮಾಡ್ತಿರು ಈ ಒಂದು ಪ್ರದೇಶದಲ್ಲಿ ಕೂಡ ಹಾಕ್ತಿತ್ತು. ಕೂಡ ಹಾಕಿ ಇಲ್ಲಿ ಸುತ್ತದ ಏನ್ ಮಾಡ್ತಿದ್ರು ಅಂದ್ರೆ ಮುಳ್ಳಿನ ಬೇಲಿಯನ್ನ ಇಡ್ತಿದ್ರು, ಅದಕ್ಕೆ ಒಬ್ಬರು ಭದ್ರತಾ ಕಾವಲುಗಳನ್ನ ಇಡ್ತಾ ಇದ್ರು ಅವಾಗ ಆ ಒಂದು ಬ್ರಿಟಿಷರ ಕಾಲದಲ್ಲಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಈ ಸೆಟಲ್ಮೆಂಟ್ಸ್ ಅನ್ನ ನಾವು ಎಲ್ಲಿ ನೋಡಬಹುದು ಅಂದ್ರೆ ಯೂಶಲ್ ಆಗಿ ನೋಡೋದು ಹುಬ್ಳಿ, ಬಳ್ಳಾರಿ, ಗದಗ, ಬಾಗಲಕೋಟೆ ಮತ್ತು ಬೆಳಗಾವಿ, ವಿಜಯಪುರದಲ್ಲಿ ನಾವು ನೋಡ್ತೀವಿ. ಇವತ್ತು ನಾವು ನೋಡಬಹುದು ಅಲ್ಲಿ ಸೆಟಲ್ಮೆಂಟ್ಗಳು. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗ್ತಿತ್ತು, ಇಲ್ಲಿ ಅಪರಾಧಿ ಆಗಿರುವ ವ್ಯಕ್ತಿಗಳು ಬಂದು ಏನು ಒಳಗಡೆ ಇರ್ತಿದ್ರು, ಸೊ ಅಲ್ಲಿ ಈ ಬ್ರಿಟಿಷರ ಅಧಿಕಾರಿಗಳು ಏನ್ ಮಾಡ್ತಿದ್ರು ಹಾಕಿ ಆಡ್ತಾ ಇದ್ರು. ಸೊ ಹಾಕಿವನ್ನ ಆಟನ ಆಡ್ತಾ ಇದ್ರು. ಸೊ ಅದನ್ನ ನೋಡ್ಕೋತಾ ಇವರು ಕೂತ್ಕೋತಾ ಇದ್ರು. ಸೊ ಅಲ್ಲಿನ ಕೆಲವು ಜನಗಳು ಅಂದ್ರೆ ಯಾರು ಅಪರಾಧಿ ಅಂತ ಒಂದು ಪಟ್ಟಿ ಸೇರಿಸಿ ಅವರಿಗೆ ಒಂದು ಪ್ರದೇಶದಲ್ಲಿ ಅವರು ಕೂಡ ಹಾಕಿದ್ರು, ಅವರು ಈ ಹಾಕಿಯನ್ನು ನೋಡ್ತಾ ನೋಡ್ತಾ ಕಲಿತಾ ಇದ್ರು. ಅದರಲ್ಲಿ ಬಹಳಷ್ಟು ಒಂದು ಪರಿಣಿತವಾಗಿ ಕಲಿತವರು ಯಾರಂದ್ರೆ ಬೇನು ಬಾಳು ಭಟ್ ಅಂತ, ಇವರು ಗದಗಿನವರು. ಸೊ ಈ ಬೇನು ಬಾಳು ಭಟ್ ಅವರು ಏನ್ ಮಾಡ್ತಾರೆ ಅಲ್ಲಿ ಆ ಒಂದು ಹಾಕಿಯನ್ನು ಕಲಿತಾರೆ, ಅದು ನೋಡಿಕೊಂಡು ಆಮನಂತರ ಇವರು ಪ್ರಸಿದ್ಧವಾಗ್ತಾರೆ. ಸೊ ಬಹಳಷ್ಟು ಟೂರ್ನಮೆಂಟ್ಗಳನ್ನ ಆಡ್ತಾರೆ. ಸೊ ಅದರಲ್ಲಿ ಅವರು ಸೆಟಲ್ಮೆಂಟ್ ಹಾಕಿ ರಾಯಭಾರಿ ಅಂತ ಅವರು ಅವರಿಗೆ ಒಂದು ಹೆಸರನ್ನು ಬರುತ್ತೆ. ಅವರನ್ನು ಯೂಶುವಲ್ ಆಗಿ ಚಿಗರಿ ಅಂತ ಅವರ ಅಭಿಮಾನಿಗಳನ್ನ ಕರಿತಾ ಇದ್ರು. ಸೊ ಇವರು ಮೇಜರ್ ಧ್ಯಾನ್ಚಂದ್ ಅವರು ಸಹಿತ ಕೆಲವು ಪ್ರದರ್ಶನ ಪಂದ್ಯಗಳಲ್ಲಿ ಇವರು ಆಡಿದ್ದಾರೆ. ಇಲ್ಲಿ ನಾವು ಇಷ್ಟು ಮಾಹಿತಿ ಏನಾಯ್ತು ಈ ಬೇನು ಅವ್ರ ಬಗ್ಗೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ನಾವು ಮೇಜರ್ ಧ್ಯಾನ್ಚಂದ್ ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ನೋಡಿ ಒಂದ್ ನಿಮಿಷ. ಮೇಜರ್ ಧ್ಯಾನ್ಚಂದ್ ರೀಸೆಂಟ್ ಆಗಿ ಅಂದ್ರೆ ಆಗಸ್ಟ್ 29, ಪ್ರತಿ ವರ್ಷ ಆಗಸ್ಟ್ 29 ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ, ಅಂದ್ರೆ ರಾಷ್ಟ್ರೀಯ ಕ್ರೀಡಾ ದಿನ ಅಂತ. ಸೊ ರಾಷ್ಟ್ರೀಯ ಕ್ರೀಡಾ ದಿವಸ ಸರ್ಕಾರ ಏನ್ ಮಾಡುತ್ತೆ, ಪ್ರಶಸ್ತಿಗಳನ್ನ ಕೊಡುತ್ತೆ. ಯಾವ್ಯಾವ ಪ್ರಶಸ್ತಿಗಳು, ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೊಡುತ್ತೆ, ಪದ್ಮ ಅದೇ ಮೇಜರ್ ಧ್ಯಾನ್ಚಂದ್ ಪುರಸ್ಕಾರ ಕೊಡುತ್ತೆ, ದ್ರೋಣಾಚಾರ್ಯ ಪ್ರಶಸ್ತಿ ಕೊಡುತ್ತೆ, ಅರ್ಜುನ್ ಪ್ರಶಸ್ತಿ ಕೊಡುತ್ತೆ, ರೈಟ್? ಸೊ ಇದರ ಬಗ್ಗೆ ನಾವು ಮಾತಾಡಿದಾಗ ಆಗಸ್ಟ್ 29 ಏನು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ನಾವೇನು ಆಚರಣೆ ಮಾಡ್ತೀವಿ, ಅದರ ಹಿನ್ನೆಲೆ ನೋಡಿದಾಗ ನಾವು ಈ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅನ್ನ ಅರ್ಪಣೆ ಮಾಡೋದಾರಿಗೆ ಅಂದ್ರೆ ಮೇಜರ್ ಧ್ಯಾನ್ಚಂದ್, ಹಾಕಿ ಮಾಂತ್ರಿಕ ಮೇಜರ್ ಧ್ಯಾನ್ಚಂದ್ ಅವರ ಒಂದು ಬರ್ತ್ ಆನಿವರ್ಸರಿ ನಿಮಿತ್ತವಾಗಿ ನಾವು ಆ ಒಂದು ದಿನದಂದು ಅಂದ್ರೆ ಆಗಸ್ಟ್ 29 ನಾವು ರಾಷ್ಟ್ರೀಯ ಕ್ರೀಡಾ ದಿನವನ್ನು ನಾವು ಆಚರಣೆ ಮಾಡ್ತೀವಿ, ರೈಟ್? ಸೊ ಈ ರಾಷ್ಟ್ರೀಯ ಕ್ರೀಡಾ ದಿನ ಏನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಸೊ ಈ ವರ್ಷ ಏನು ಮಾಡಿದರೆ ಈ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳೇನಿದೆ ಆ ಪ್ರಶಸ್ತಿಗಳ ಒಂದು ವೆಚ್ಚ ಏನಿದೆ ಅಥವಾ ಅದು ಬಹುಮಾನ ಏನಿದೆ ಅದನ್ನೇನು ಮಾಡಿದರೆ ಹೆಚ್ಚು ಮಾಡಿದ್ದಾರೆ. ಎಷ್ಟು ಹೆಚ್ಚು ಮಾಡಿದ್ದಾರೆ ಅಂತ ನೀವು ಕೇಳಿದಾಗ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಏನಿದೆ ಅದನ್ನು ಮೊದಲು 7.5 ಲಕ್ಷ ಇತ್ತು, ಇವಾಗ 25 ಲಕ್ಷ ಕೊಡ್ತಾ ಇದ್ದಾರೆ. ಓಕೆ, 25 ಲಕ್ಷ ಕೊಡ್ತಾ ಇದ್ದಾರೆ. ನೆಕ್ಸ್ಟು ಅರ್ಜುನ್ ಅವಾರ್ಡನ್ನು ಮೊದಲು 5 ಲಕ್ಷ ಕೊಡ್ತಾ ಇದ್ರು, ಇವಾಗ 15 ಲಕ್ಷ ಕೊಡ್ತಾ ಇದ್ದಾರೆ, ನೆನ್ಪಿಟ್ಕೊಡಿ. ಓಕೆ, ಅದೇ ರೀತಿ ಯಾವುದು ದ್ರೋಣಾಚಾರ್ಯ ಪುರಸ್ಕಾರ ಮೊದಲು ಅದು 5 ಲಕ್ಷ ಇತ್ತು, ಇವಾಗ 15 ಲಕ್ಷ ಕೊಡ್ತಾ ಇದ್ದಾರೆ. ಓಕೆ, ಇನ್ ಮುಂದೆ ಇನ್ನೂ ಏನಂದ್ರೆ ನಮ್ಮ ದೇಶದಿಂದ ಅಂದ್ರೆ ನಮ್ಮ ಕರ್ನಾಟಕದಿಂದ ಈ ದ್ರೋಣಾಚಾರ್ಯ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡವರು ಪುರುಷೋತ್ತಮ್ ರಾಯ್. ನೋಡಿ, ಪುರುಷೋತ್ತಮ್ ರಾಯ್ ಅವರೊಂದು ಒಬ್ರು ಕೋಚ್ ಆಗಿದ್ರು, ಅಥ್ಲೆಟ್ ಕೋಚ್ ಆಗಿದ್ರು. ಸೊ ಇವರೇನಾಗಿತ್ತು ಅಂದ್ರೆ ಆಗಸ್ಟ್ 29 ವರ್ಚುವಲ್ ಆಗಿ ಅವರು ಈ ಪ್ರಶಸ್ತಿಯನ್ನ ಅವರು ಪಡ್ಕೊಳ್ಬೇಕಾಗಿತ್ತು, ಅದಕ್ಕಿಂತ ಮುಂಚೆಯ ದಿನ ಏನಾಗುತ್ತೆ ಅವರ ನಿಧನವಾಗಿತ್ತೆ. ಹಾಗಾಗಿ ಪುರುಷೋತ್ತಮ್ ರಾಯ್ ಅವರ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಈ ಮುಂದೆ ಈಗ PC ಮತ್ತೆ PSI ಎಕ್ಸಾಮ್ಸ್ ಇರ್ಬೋದು, ಸೊ ಎಕ್ಸಾಮ್ಸ್ ಬರ್ತಾ ಇದ್ರೆ ಅದರಲ್ಲಿ ಪ್ರಶ್ನೆ ಇದನ್ನ ಕೇಳಬಹುದು. ಪರ್ಟಿಕ್ಯುಲರ್ ಆಗಿ ನಾವು ನಮ್ಮ ಕರ್ನಾಟಕದಿಂದ ಯಾರ್ಯಾರು ಈ ವರ್ಷ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಗಳನ್ನು ಪಡ್ಕೊಂಡಿದ್ದಾರೆ ಅವರ ಹೆಸರು ನೀವು ನೆನ್ಪಿಟ್ಕೊಳ್ಳಬೇಕಾಗುತ್ತೆ. ಓಕೆ, ಸೊ ಅದ್ರ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ, ಒಂದ್ಸಲ ನೀವು ಏನು ಮಾಡಿ ರಿವಿಷನ್ ಮಾಡಿ, ಮತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ರಿವಿಷನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು ಯಶೋಹಿದೆ ಸುಗಾ ಜಪಾನ್ ನೂತನ ಪ್ರಧಾನಿ ಅಂತ. ನಿನ್ನೆ ನೋಡಿ, ನಿನ್ನೆ ಆರ್ಟಿಕಲ್ ಏನಿತ್ತು, ಯಶೋಹಿದೆ ಸುಗಾ ಜಪಾನ್ ನೂತನ ಪ್ರಧಾನಿ ಅಂತ ಕ್ವಶನ್ ಮಾರ್ಕ್ ಇತ್ತು, ಅಂದ್ರೆ ಅವರು ಆಗುವ ಒಂದು ಸಂಭಾವನೆ ಇತ್ತು. ಯಾಕಂದ್ರೆ ಯಾವಾಗ ಈ ಜಪಾನ್ನ ಪ್ರಧಾನಮಂತ್ರಿಯಾಗಿದ್ದ ಶಿಂಜೋ ಅಬೆ ಅವರು ಅನಾರೋಗ್ಯ ಕಾರಣದಿಂದ ಯಾವಾಗ ಅವರು ರಾಜೀನಾಮೆ ಕೊಡ್ತಾರೋ
ಅವರ ಒಂದು ಸ್ಥಾನಕ್ಕೆ ಬೇರೆ ಉತ್ತರಾಧಿಕಾರನ ಹುಡುಕ್ತಾ ಇದ್ರು. ಸೊ ಲಿಬರಲ್ ಡೆಮೋಕ್ರೆಟಿಕ್ ಪಕ್ಷ ಏನಿದೆ ಅದರ ಅಧ್ಯಕ್ಷರಾಗಿ ರೀಸೆಂಟ್ ಆಗಿ ಯಶೋ ಹಿರೇಸುಗ ಅವರು ನೇಮಕರಾಗಿದ್ರು. ಸೊ ಅವರೇ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗುವ ಒಂದು ಸಂಭಾವನೆ ಇತ್ತು. ಸೊ ಎಲ್ಲರೂ ಹೇಳ್ತಾ ಇದ್ರು. ಸೊ ಇವಾಗ ಅವರು ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ಯಶಿ ಇದೆ ಸುಗ ಅಂತ. ಸೊ ಇವರು ಮೊದಲು ಸುಗ ಅವರು ಏನ್ ಮಾಡಿದ್ರು, ಸಂಪುಟದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ. ಸೊ ಇವರಿಗೆ 462 ಮತಗಳಲ್ಲಿ 314 ಮತಗಳು ಇವರಿಗೆ ಬಂದಿದ್ದಾವೆ. ಓಕೆ, ಸೊ ಇವರು, ಇವರ ಹೆಸರು ಯಶೋಹಿದೆ ಸುಗ. ಇವರು ಇವಾಗ ಜಪಾನ್ನ ನೂತನ ಪ್ರಧಾನಿಯಾಗಿ ಇವರು ಆಯ್ಕೆಯನ್ನ ಆಗಿದ್ದಾರೆ. ಓಕೆ, ಇನ್ನೊಂದೇನಂದ್ರೆ ಇಲ್ಲಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದೆ ನಾನು ನಿಮಗೆ, ಒಂದು ರಾಜೀವ್ ಗಾಂಧಿ ಖೇಲರತ್ನ ಪ್ರಶಸ್ತಿ ಅವಾರ್ಡ್ ಬಗ್ಗೆ ಹೇಳಿದೆ. ಸೊ ಅದು 7.5 ಲಕ್ಷದಿಂದ 25 ಲಕ್ಷ ಮಾಡಿದ್ದಾರೆ. ಅರ್ಜುನ್ ಪ್ರಶಸ್ತಿ ಹೇಳಿದೆ ಅದು 5 ಲಕ್ಷದಿಂದ 15 ಲಕ್ಷ ಮಾಡಿದ್ದಾರೆ. ದ್ರೋಣಾಚಾರ್ಯ ಪುರಸ್ಕಾರ ಅದು 5 ಲಕ್ಷದಿಂದ 15 ಲಕ್ಷ ಮಾಡಿದ್ದಾರೆ. ಧ್ಯಾನ್ ಚಂದ್ ಏನಿದೆ ಅದು 5 ಲಕ್ಷದಿಂದ 10 ಲಕ್ಷ ಮಾಡಿದ್ದಾರೆ. ಸೊ ಇಷ್ಟು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟಾಪಿಕ್ ಇರೋದು ಪಾಕ್ ಭೂಪಟದಲ್ಲಿ ಜಮ್ಮು ಕಾಶ್ಮೀರ್ ಲಡಾಖ್ ಅಂತ ಇದೆ. ನೋಡಿ, ರೀಸೆಂಟ್ ಆಗಿ ವರ್ಚುವಲ್ ಆಗಿ ಅಂದರೆ ಆನ್ಲೈನ್ ಮುಖಾಂತರ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಶಾಂಘೈ ಸಹಕಾರ ಸಂಘಟನೆ ಒಂದು ಮೀಟಿಂಗ್ ಆಗುತ್ತೆ. ಈ ಮೀಟಿಂಗಲ್ಲಿ ನಮ್ಮ ಭಾರತದಿಂದ ಭಾರತದ ರಾಷ್ಟ್ರೀಯ ಸಲಹೆಗಾರರಾದ ಅಜಿತ್ ಡೋಭಾಲ್ ಅವರು ಭಾಗಿಯಾಗ್ತಾರೆ. ಸೊ ಭಾಗಿಯಾದಾಗ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲ ಪ್ರತಿನಿಧಿಗಳು ಇರ್ತಾರೆ, ಅಂದರೆ SCO ರಾಷ್ಟ್ರಗಳ ಎಲ್ಲ ಪ್ರತಿನಿಧಿಗಳು ಇರ್ತಾರೆ. ಟೋಟಲ್ ಆಗಿ 8 ರಾಷ್ಟ್ರಗಳು ಬರ್ತವೆ ಶಾಂಘೈ ಸಹಕಾರ ಸಂಘಟನೆಯಲ್ಲಿ. ಸೊ ಅದರಲ್ಲಿ ನಮ್ಮ ಭಾರತದಿಂದ ರಾಷ್ಟ್ರೀಯ ಸಲಹೆಗಾರರಾದ ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಡೋವಲ್ ಅವರು ಭಾಗಿಯಾಗ್ತಾರೆ. ಭಾಗಿಯಾದಾಗ ಏನಾಗುತ್ತೆ, ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ ಆ ಪಾಕಿಸ್ತಾನದ ಒಬ್ಬರು ಏನು ಪ್ರತಿನಿಧಿ ಇರ್ತಾರೆ ಅವರ ಹಿಂದ್ಗಡೆ ಏನಾಗುತ್ತೆ, ಒಂದು ಚೇರ್ ಇರುತ್ತೆ, ಅದರ ಮೇಲೆ ಒಂದು ಭೂಪಟ ಇರುತ್ತೆ. ಆ ಭೂಪಟ ಪಾಕ್ ಭೂಪಟದಲ್ಲಿ ನಮ್ಮ ದೇಶದ ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಮತ್ತು ಗುಜರಾತ್ನ ಜುನಾಗಢ ಪ್ರದೇಶ ಆ ಒಂದು ಪಾಕ್ ಭೂಪಟದಲ್ಲಿ ಇರುತ್ತೆ. ಆವಾಗ ಅಜಿತ್ ಡೋವಲ್ ಮತ್ತು SCO ರಾಷ್ಟ್ರಗಳ 7 ಪ್ರತಿನಿಧಿಗಳು ಪಾಕ್ ವಿರುದ್ಧ ಪ್ರತಿಭಟನೆ ಮಾಡಿ ಇಮಿಡಿಯೇಟ್ ಆಗಿ ಆ ಒಂದು ವಿಡಿಯೋ ಕಾನ್ಫರೆನ್ಸ್ ಹೊರಗಡೆ ಬಂದ್ಬಿಡ್ತಾರೆ. ಸೊ ಹೀಗಾಗಿ ಏನಾಗಿದೆ, ಒಂದು ಇಶ್ಯೂ ಆಗಿದೆ. ಇಲ್ಲಿ ನಾವು ನಮ್ಮ ಭಾರತದ ರಾಷ್ಟ್ರೀಯ ಸಲಹೆಗಾರ ಅಜಿತ್ ಡೋವಲ್ ಅವರ ಬಗ್ಗೆ ಮಾತಾಡಬೇಕಾದ್ರೆ, ಇವರು ನಮ್ಮ ಭಾರತದ 5ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಇದಕ್ಕಿಂತ ಮುಂಚೆ ಇವರು ಇಂಟೆಲಿಜೆನ್ಸ್ ಬ್ಯೂರೋನ ಡೈರೆಕ್ಟರ್ ಆಗಿದ್ದರು, ರೈಟ್. ಅದೇ ರೀತಿ ಶಾಂಘೈ ಸಹಕಾರ ಸಂಘಟನೆ ಬಗ್ಗೆ ನಾವು ಮಾತಾಡಬೇಕಾದ್ರೆ, ಈ ಶಾಂಘೈ ಸಹಕಾರ ಸಂಘಟನೆ ಸ್ಥಾಪನೆಯಾಗಿದ್ದು 2001ರಲ್ಲಿ. ಇದರಲ್ಲಿ ಟೋಟಲ್ ಆಗಿ 8 ರಾಷ್ಟ್ರಗಳು ಬರ್ತವೆ. ಯಾವ್ಯಾವ ರಾಷ್ಟ್ರಗಳು, ಭಾರತ ಬರುತ್ತೆ, ಚೀನಾ ಬರುತ್ತೆ, ಕಜಗಿಸ್ತಾನ್ ಇದೆ, ಕಿರ್ಗಿಸ್ತಾನ್ ಇದೆ, ಪಾಕಿಸ್ತಾನ್, ರಷ್ಯಾ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಇದೆ. ಆದರೆ ಇಲ್ಲಿ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, 2017ರಲ್ಲಿ ಆಸ್ಥಾನ ಅಂತ ಒಂದು ಸಮ್ಮಿತ್ ಆಗುತ್ತೆ. ಆ ಆಸ್ಥಾನ ಸಮ್ಮಿತ್ ಆದ್ಮೇಲೆ ಅಂದರೆ ಅದರಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನ್ ಈ ಎರಡು ದೇಶಗಳಿಗೆ ಶಾಂಘೈ ಸಹಕಾರ ಸಂಘಟನೆಯಲ್ಲಿ ಫುಲ್ ಫ್ಲೆಜ್ ಅಂದರೆ ಪರಿಪೂರ್ಣವಾದ ಒಂದು ಮೆಂಬರ್ಶಿಪ್ ಅನ್ನು ಸಿಗುತ್ತೆ. ಮೊದಲು ನಮ್ಮ ಭಾರತ ಮತ್ತು ಪಾಕಿಸ್ತಾನಕ್ಕೆ ಫುಲ್ ಫ್ಲೆಜ್ ಮೆಂಬರ್ಶಿಪ್ ಅನ್ನು ಸಿಗಲಿಲ್ಲ. ಯಾವಾಗ 2017ರಲ್ಲಿ ಈ ಆಸ್ಥಾನ ಸಮಿತ್ ಆಗುತ್ತೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ, ಆವಾಗ ನಮಗೆ ಈ SCOನ ಫುಲ್ ಫ್ಲೆಜ್ ಮೆಂಬರ್ಶಿಪ್ ಅನ್ನು ಸಿಗುತ್ತೆ. ಅಂದರೆ ಟೋಟಲ್ ಆಗಿ ಇವಾಗ 8 ರಾಷ್ಟ್ರಗಳು ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನಾವು ನೋಡ್ಬೋದು. ಇದರ ಕಚೇರಿ ಎಲ್ಲಿದೆ ಅಂದರೆ ಚೀನಾದ ಬೀಜಿಂಗಲ್ಲಿದೆ. ಎಲ್ಲಿದೆ? ಚೀನಾದ ಬೀಜಿಂಗಲ್ಲಿದೆ. ಓಕೆ, ನೆಕ್ಸ್ಟು ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇದೆ, ಅದರ ಭಾಷೆ ಬಗ್ಗೆ ನಾವು ಹೇಳಬೇಕಾದ್ರೆ ಚೈನೀಸ್ ಮತ್ತು ರಷ್ಯನ್ ಎರಡು ಭಾಷೆಗಳು ಅಫಿಷಿಯಲ್ ಆಗಿದ್ದಾವೆ. ಎರಡನೇದು, ಈ ವರ್ಷದ ಸಮ್ಮೇಳನ ರಷ್ಯಾದ ಸೇಂಟ್ ಪೀಟ್ಸ್ಬರ್ಗ್ ಅಲ್ಲಿ ನಡೆಯಲಿತ್ತು ಅಂದರೆ ಲೈಕ್ COVID-19 ಸಂದರ್ಭದಲ್ಲಿ ನಡೆಯಲಾಗಿತ್ತು, ಬಟ್ COVID-19ಗೋಸ್ಕರ ಅದನ್ನು ಮುಂದೂಡಲಾಗಿದ್ದಾರೆ. ಮತ್ತು ನೆಕ್ಸ್ಟ್ ಇಯರು ನೋಡಿ, ಈ ಶಾಂಘೈ ಸಹಕಾರ ಸಂಘಟನೆಯ ಈ ವರ್ಷದ ಸರ್ಕಾರದ ಮುಖ್ಯಸ್ಥರ ಸಭೆ ನವದೆಹಲಿಯಲ್ಲಿ ನಡೆದಿದೆ. ಆದರೆ ಮುಂದಿನ ವರ್ಷ ಶಾಂಘೈ ಕೋಆಪರೇಷನ್ ಒಂದು ಆರ್ಗನೈಸೇಷನ್ನ ಒಂದು ಸಮಿತ್ ಇರ್ಬೋದು, ಅದರ ಒಂದು ಮೀಟಿಂಗ್ನ ಒಂದು ಅಧ್ಯಕ್ಷತೆಯನ್ನು ನಮ್ಮ ಭಾರತ ಏನ್ಮಾಡಿದೆ, ವಹಿಸ್ಕೊಳ್ತಾ ಇದೆ. ಅದು ಮುಂದಿನ ವರ್ಷ. ನೆಕ್ಸ್ಟು KN ದೀಕ್ಷಿತ್ ಕಮಿಟಿ ಅವ್ರ ಬಗ್ಗೆ ಇದೆ. ನೋಡಿ, ರೀಸೆಂಟ್ ಆಗಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಇವರೊಂದು ಎಕ್ಸ್ಪರ್ಟ್ ಕಮಿಟಿನ ಸೆಟಪ್ ಮಾಡಿದ್ದಾರೆ. ಎಕ್ಸ್ಪರ್ಟ್ ಕಮಿಟಿ ಯಾಕೆ ಸೆಟಪ್ ಮಾಡಿದ್ದಾರೆ ಅಂದರೆ, ನಮ್ಮ ಭಾರತದ ಕಲ್ಚರ್ ಏನಿದೆ, ಅದು ಯಾವ ಥರ ಬೆಳವಣಿಗೆ ಆಗಿದೆ, ಯಾವ ಥರ ಅದು ಹುಟ್ಕೊಂಡಿದೆ, ಅದರ ಬಗ್ಗೆ ಹೊಲಿಸ್ಟಿಕ್ ಆಗಿ ಸ್ಟಡಿಯನ್ನು ಕಂಡಕ್ಟ್ ಮಾಡೋಕ್ಕೋಸ್ಕರ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಿನಿಸ್ಟ್ರಿ ಆಫ್ ಕಲ್ಚರ್ ಮುಖಾಂತರ ಏನು ಮಾಡಿದ್ದಾರೆ, ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ, ಸೆಟಪನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಎಕ್ಸ್ಪರ್ಟ್ ಕಮಿಟಿ ಯಾರ ಅಧ್ಯಕ್ಷತೆಯಲ್ಲಿ ಇರುತ್ತೆ ಅಂದರೆ, KN ದೀಕ್ಷಿತ್ ಅವರ ಅಧ್ಯಕ್ಷತೆಯಲ್ಲಿರುತ್ತೆ. ಹಾಗಾಗಿ ಇದನ್ನು KN ದೀಕ್ಷಿತ್ ಕಮಿಟಿ ಅಂತ ಕರೀತಾರೆ. KN ದೀಕ್ಷಿತ್ ಅವ್ರ ಬಗ್ಗೆ ನಾವು ಹೇಳಬೇಕಾದ್ರೆ, KN ದೀಕ್ಷಿತ್ ಅವರು ಇಂಡಿಯನ್ ಆರ್ಕೊಲಾಜಿಕಲ್ ಸೊಸೈಟಿಯ ಚೇರ್ಮನ್ ಆಗಿದ್ದಾರೆ. ಜೊತೆಗೆ ಇದಕ್ಕಿಂತ ಮುಂಚೆ ಅವರು ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾನ ಡೈರೆಕ್ಟರ್ ಜನರಲ್ ಅಂದರೆ ಜಾಯಿಂಟ್ ಡೈರೆಕ್ಟರ್ ಜನರಲ್ ಆಗಿ ಮೊದಲು ಇದ್ರು ಅವರು. ಸೊ ಅವಾಗ ರಿಟೈರ್ ಆಗಿದ್ದಾರೆ. ಸೊ ಅದರಿಂದ ರಿಟೈರ್ ಆಗಿ ಅಥವಾ ರಾಜೀನಾಮೆ ರಿಟೈರ್ ಆಗಿ ಇವಾಗ ಅವರು ಇಂಡಿಯನ್ ಆರ್ಕೊಲಾಜಿಕಲ್ ಸೊಸೈಟಿನ ಚೇರ್ಮನ್ ಆಗಿದ್ದಾರೆ. ಇಂಡಿಯನ್ ಆರ್ಕೊಲಾಜಿಕಲ್ ಸೊಸೈಟಿ ಇರೋದು ನವ ದೆಹಲಿಯಲ್ಲಿ. ನೋಡಿ, ಈ ಒಂದು ಕಮಿಟಿಯ ಕೆಲಸ ಏನಂದರೆ, 12 ವರ್ಷಗಳ ಹಿಂದೆ ನಮ್ಮ ಒಂದು ಇಂಡಿಯಾದ ಕಲ್ಚರ್ ಹೇಗಿತ್ತು, ಓಕೆ,
ಸೊ ಯಾವ ತರ ಅದು ಬೆಳವಣಿಗೆಯಾಗಿದೆ, ಯಾವ ತರ ಅದು ಹುಟ್ಕೊಂಡಿದೆ, ಅದೇ ರೀತಿ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಭಾರತ ದೇಶದ ಕಲ್ಚರ್ ಯಾವ ತರ ಇದೆ, ಅದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಹೊಲಿಸ್ಟಿಕ್ ಆಗಿ ಸ್ಟಡಿಯನ್ನ ಕಂಡಕ್ಟ್ ಮಾಡೋದೋಸ್ಕರ ಕೆ ಎನ್ ದೀಕ್ಷಿತ್ ಕಮಿಟಿಯನ್ನ ಮಿನಿಸ್ಟ್ರಿ ಆಫ್ ಕಲ್ಚರ್ ಅವರ ಮುಖಾಂತರ ಸೆಟಪ್ ಅನ್ನ ಮಾಡಲಾಗ್ತಾ ಇದೆ. ನೆಕ್ಸ್ಟ್ ಟಾಪಿಕ್ ಇರೋದು ಹಿಂದಿ ದಿವಸ್. ನೋಡಿ, ಪ್ರತಿ ವರ್ಷ ಸೆಪ್ಟೆಂಬರ್ 14ರಂದು ನಾವು ನಮ್ಮ ದೇಶದಲ್ಲಿ ನ್ಯಾಷನಲ್ ಹಿಂದಿ ದಿವಸ್ ಅಥವಾ ಹಿಂದಿ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ, ಅಬ್ಸರ್ವ್ ಅನ್ನ ಮಾಡ್ತೀವಿ. ದಿನದ ವಿಶೇಷತೆ ಏನಂದ್ರೆ ಹಿಂದಿ ಲ್ಯಾಂಗ್ವೇಜ್ ನ ಕಲ್ಚರ್ ಇರ್ಬೋದು, ಅದರ ಕಲ್ಚರ್ ಹೆರಿಟೇಜ್ ಇರ್ಬೋದು, ಅದರ ವ್ಯಾಲ್ಯೂ ಇರ್ಬೋದು. ಸೊ ಅದು ಜನಗಳಲ್ಲಿ ಯಾವ ತರ ಇದೆ, ಅದರ ಬಗ್ಗೆ ಒಂದು ಒಂದು ಸೆಲೆಬ್ರೇಷನ್ ನಾವು ಮಾಡ್ತೀವಿ ಈ ಒಂದು ದಿನದಂದು. ಅದೇ ರೀತಿ ಈ ದಿವಸ ರಾಷ್ಟ್ರಪತಿ ಅವರು ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ, ಅದರ ಹೆಸರು ರಾಜಭಾಷಾ ಅವಾರ್ಡ್ ಅಂತ. ನೋಡಿ, ರಾಜಭಾಷಾ ಅವಾರ್ಡ್ ಯಾರಿಗೆ ಕೊಡ್ತಾರೆ, ಯಾರಿಗೆ ಪ್ರಶಸ್ತಿ ಕೊಡ್ತಾರೆ ಅಂದ್ರೆ, ಯಾರು ಹಿಂದಿ ಲ್ಯಾಂಗ್ವೇಜ್ಗೋಸ್ಕರ ಏನು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅಂತಹ ಒಂದು ಅಚೀವ್ಮೆಂಟ್ಸ್ ಅನ್ನ ನೋಡಿ ಅವರಿಗೆ ರಾಜಭಾಷಾ ಅವಾರ್ಡನ್ನು ರಾಷ್ಟ್ರಪತಿ ಅವರ ಮುಖಾಂತರ ಕೊಡಲಾಗುತ್ತೆ. ಎರಡನೇದಾಗಿ, ನಾವು ಹಿಂದಿ ದಿವಸವನ್ನು, ನ್ಯಾಷನಲ್ ಹಿಂದಿ ದಿವಸವನ್ನು ನಾವು ಸೆಪ್ಟೆಂಬರ್ 14ರಂದು ನಾವು ಯಾಕೆ ಆಚರಣೆ ಮಾಡ್ತೀವಿ ಅಂತ ಅಂತಂದು ನೋಡಿದಾಗ, ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ, ನಮ್ಮ ಭಾರತ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಹಿಂದಿ ಅನ್ನು ಸೆಪ್ಟೆಂಬರ್ 14 1949ರಂದು ಆರ್ಟಿಕಲ್ 343 ಅಂಡರ್ ಅಲ್ಲಿ ಆಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಸೆಪ್ಟೆಂಬರ್ 14ರಂದು ಪ್ರತಿ ವರ್ಷ ನ್ಯಾಷನಲ್ ಹಿಂದಿ ದಿವಸ ಅಂತ ನಾವು ಆಚರಣೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಟಾಪಿಕ್ ಇರೋದು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010 ಅಂತ. ನೋಡಿ, ಈ ಆಕ್ಟ್ ಯಾಕೆ ನ್ಯೂಸ್ ಅಲ್ಲಿದೆ ಅಂದ್ರೆ, ರೀಸೆಂಟ್ ಆಗಿ ಸರ್ಕಾರ 13 ಎನ್ ಜಿ ಒಗಳ ಲೈಸೆನ್ಸ್ ಅನ್ನು ಸಸ್ಪೆಂಡ್ ಮಾಡಿದೆ. ಅಂದರೆ ಅವರಿಗೆ ಏನು ಫಾರಿನ್ ಇಂದ ಫಂಡಿಂಗ್ ಬರ್ತಿತ್ತು, ಅದನ್ನು ಕಂಪ್ಲೀಟ್ ಆಗಿ ಏನು ಮಾಡಿದರೆ, ಅವರು ಆ ಎನ್ ಜಿ ಒಗಳ ಒಂದು ಲೈಸೆನ್ಸ್ ಅನ್ನು ಅವರು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಹಾಗಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010 ನ್ಯೂಸ್ ಅಲ್ಲಿದೆ. ಅಂದರೆ ಈ ಒಂದು ಆಕ್ಟ್ ಅಡಿಯಲ್ಲಿ ಆ 13 ಎನ್ ಜಿ ಒಗಳ ಲೈಸೆನ್ಸ್ ಅನ್ನು ಏನು ಮಾಡಿದರೆ, ಸಸ್ಪೆಂಡ್ ಅನ್ನು ಮಾಡಿದ್ದಾರೆ. ನಾವಿಲ್ಲಿ ಈ ಆಕ್ಟ್ ಬಗ್ಗೆ ನೋಡಬೇಕಾದ್ರೆ, ಈ ಆಕ್ಟು 1976ರಲ್ಲಿ ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ತಾರೆ, ಎನಾಕ್ಟ್ ಆಗುತ್ತೆ ಇದು. ನಂತರ 2010ರಲ್ಲಿ ಇದಕ್ಕೆ ಅಮೆಂಡ್ಮೆಂಟ್ ಅನ್ನು ಮಾಡ್ತಾರೆ, ತಿದ್ದುಪಡಿಯನ್ನು ಮಾಡ್ತಾರೆ. ನೋಡಿ, ಈ ಆಕ್ಟ್ ಏನು ಮಾಡುತ್ತೆ ಅಂದರೆ, ನಮ್ಮ ದೇಶದ ಇಂಟರ್ನಲ್ ಸೆಕ್ಯೂರಿಟಿ ಅನ್ನು ಮೇಲೆ ಯಾವುದೇ ಒಂದು ಅಡ್ವರ್ಸ್ಲಿ ಎಫೆಕ್ಟ್ ಆಗಲಾರದೆ ಬೇರೆ ದೇಶದ ಜನಗಳು ಫಾರಿನ್ ಡೊನೇಷನ್ನು ನಮ್ಮ ದೇಶದ ಕೆಲವು ಎನ್ ಜಿ ಒಗಳಿಗೆ ಕೊಡ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ನಮ್ಮ ದೇಶದಲ್ಲಿ ಏನು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಇದ್ದಾವೆ, ಅವುಗಳು ಫಾರಿನ್ ಫಂಡಿಂಗ್ ಅನ್ನು ಡೊನೇಷನ್ ಅವರು ಈ ಆಕ್ಟ್ ಅಡಿಯಲ್ಲಿ ಅವರು ಪಡ್ಕೋಬಹುದು, ಮತ್ತು ಅದರಿಂದ ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ ಯಾವುದೇ ಒಂದು ಎಫೆಕ್ಟ್ ಆಗಬಾರ್ದು. ನೋಡಿ, ಇದರಲ್ಲಿ ಯಾವ ಯಾವ ಸಂಸ್ಥೆಗಳು ಪಡ್ಕೋಬಹುದು ಅಂದರೆ, ಎಲ್ಲ ಅಸೋಸಿಯೇಷನ್ಗಳು, ಗ್ರೂಪ್ಸ್ಗಳು, ಎನ್ ಜಿ ಒಗಳು ಅವರು ಫಾರಿನ್ ಮೂಲಕ ಅವರು ಡೊನೇಷನ್ನ ಪಡ್ಕೋಬಹುದು. ಮತ್ತು ಯಾವ ಸಂಸ್ಥೆಗಳು ಅಥವಾ ಯಾವ ಒಂದು ಪಾರ್ಟಿಗಳು ನಮ್ಮ ದೇಶದ ಪಾರ್ಟಿಗಳು ಫಾರಿನ್ ಡೊನೇಷನ್ನ ಅವರು ರಿಸೀವ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂದರೆ, ಮೆಂಬರ್ ಆಫ್ ಲೆಜಿಸ್ಲೇಚರ್, ಪೊಲಿಟಿಕಲ್ ಪಾರ್ಟೀಸ್, ಗೌರ್ಮೆಂಟ್ ಆಫೀಷಿಯಲ್ಸ್, ಜಡ್ಜಸ್, ಮೀಡಿಯಾ ಪರ್ಸನ್ಸ್, ಇವರು ಫಾರಿನ್ ಕಾಂಟ್ರಿಬ್ಯೂಷನ್ನ ರಿಸೀವ್ ಮಾಡೋದನ್ನು ಈ ಆಕ್ಟ್ ಅಡಿಯಲ್ಲಿ ಪ್ರೊಹಿಬಿಟ್ ಅನ್ನು ಮಾಡಲಾಗಿದೆ. ಆದರೆ 2017ರಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010ನ್ನು ಅಮೆಂಡ್ಮೆಂಟ್ ಮಾಡ್ತಾರೆ. ಅಮೆಂಡ್ಮೆಂಟ್ ಯಾವ ಥರ ಮಾಡ್ತಾರೆ ಅಂದರೆ, ಫೈನಾನ್ಷಿಯಲ್ ಬಿಲ್ ಮುಖಾಂತರ ಅಮೆಂಡ್ಮೆಂಟ್ ಮಾಡಿ ಏನು ಮಾಡ್ತಾರೆ ಅಂದರೆ, ಏನು ಚೇಂಜಸ್ ಮಾಡ್ತಾರೆ ಅಂದರೆ, ಪೊಲಿಟಿಕಲ್ ಪಾರ್ಟಿಗಳು ಅವರು ಫಾರಿನ್ ಫಂಡಿಂಗನ್ನು ಪಡ್ಕೋಬೋದು. ಆದರೆ ಸಪೋಸ್ ನಮ್ಮ ದೇಶದಲ್ಲಿ ಒಂದು ಫಾರಿನ್ ಕಂಟ್ರಿ ಇದೆ, ಫಾರಿನ್ ದೇಶದ ಒಂದು ಕಂಪ್ನಿ ಇದೆ, ಆ ಕಂಪ್ನಿಲಿ ನಮ್ಮ ದೇಶದ ಒಂದು ಕಂಪ್ನಿಯ 50% ಅದರಲ್ಲಿ ಶೇರ್ ಇದೆ, ಅದಕ್ಕಿಂತ ಹೆಚ್ಚಿದ್ರೆ ಅಂಥ ಕಂಪ್ನಿಗಳಿಂದ ಪೊಲಿಟಿಕಲ್ ಪಾರ್ಟೀಸ್ಗಳು ಈ ಆಕ್ಟ್ನಲ್ಲಿ ಅವರು ಫಂಡಿಂಗನ್ನು ಪಡ್ಕೋಬೋದು ಅಂತ ಒಂದು ಚೇಂಜಸ್ ಅನ್ನು ಮಾಡ್ತಾರೆ, ಅಮೆಂಡ್ಮೆಂಟ್ ಅನ್ನು ಮಾಡ್ತಾರೆ. ಅದೇ ರೀತಿ ಯಾವ ಯಾವ ಎನ್ ಜಿ ಒಗಳು ಇದರಲ್ಲಿ ಬರ್ತವೆ, ಅವುಗಳು ಕಂಪಲ್ಸರಿ ಏನು ಮಾಡಬೇಕು, ಈ ಆಕ್ಟ್ನಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಆ ರಿಜಿಸ್ಟ್ರೇಷನ್ ಆಗಿರುವ ಒಂದು ಅವಧಿ 5 ವರ್ಷಗಳ ಅವಧಿಗಿರುತ್ತೆ. ಮತ್ತೆ ಅವರು ಸಬ್ಸಿಮೆಂಟ್ಗಳಾಗಿ ಏನು ಮಾಡಬೇಕಾಗುತ್ತೆ, ಏನು ನಾಮ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ, ಅದನ್ನೆಲ್ಲ ಅನುಸರಣೆ ಮಾಡಿ ರಿನ್ಯೂವಲ್ ಅನ್ನು ಅವರು ಸಬ್ಸಿಮೆಂಟಲ್ಲಿ ಮಾಡಬೇಕಾಗುತ್ತೆ. ಬಟ್ ಒಂದ್ಸಲ ಅವರು ರಿಜಿಸ್ಟ್ರೇಷನ್ ಆದರೆ ಅದರ ಒಂದು ಅವಧಿ ಎಷ್ಟಿರುತ್ತೆ, 5 ವರ್ಷ ಇರುತ್ತೆ. ನೆಕ್ಸ್ಟು ಪರ್ಪೋಸ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್ ಅಂದರೆ, ಫಾರಿನ್ ಕಾಂಟ್ರಿಬ್ಯೂಷನ್ನ ಪರ್ಪೋಸ್ ಏನು ಅಂದರೆ, ನಾವು ಬೇರೆ ದೇಶಗಳಿಂದ ಏನೋ ಒಂದು ಕಾಂಟ್ರಿಬ್ಯೂಷನ್ನ ಪಡ್ಕೋತಾ ಇದ್ದೀವಿ, ಏನು ಫಂಡಿಂಗನ್ನು ಪಡ್ಕೋತೀವಿ, ಏನು ಉದ್ದೇಶ ಇದೆ ಅಂದರೆ, ನಮ್ಮ ದೇಶದಲ್ಲಿ ಕೆಲವು ಸೋಷಿಯಲ್, ಎಜುಕೇಷನಲ್, ರಿಲಿಜಿಯಸ್, ಎಕನಾಮಿಕ್ ಮತ್ತು ಕಲ್ಚರಲ್ ಪರ್ಪೋಸನ್ನು ನಾವು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಬೇರೆ ದೇಶಗಳು ಸಪೋಸ್ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡ್ತಾರೆ, ನಾವು ಅದನ್ನು ಪಡ್ಕೋಬೋದು. ಸೊ ಅದನ್ನು ಪಡ್ಕೊಂಡು ನಾವು ನಮ್ಮ ದೇಶದ ಸೋಷಿಯಲ್, ಎಜುಕೇಷನಲ್, ರಿಲಿಜಿಯಸ್, ಎಕನಾಮಿಕ್ ಮತ್ತು ಕಲ್ಚರಲ್ ಪರ್ಪಸ್ಗಳನ್ನು ನಾವು ಏನು ಮಾಡೋದು, ಡೆವಲಪನ್ನು ಮಾಡ್ಬೋದು. ಅದೇ ರೀತಿ ನಾವು ಪ್ರತಿ ವರ್ಷ ಯಾವ ಎನ್ ಜಿ ಒಗಳು, ಯಾವ ಪಾರ್ಟಿಗಳು ಏನೊಂದು ಫಂಡಿಂಗನ್ನು ಪಡ್ಕೋತಾರೆ, ಅವರು ಆ್ಯನ್ಯುವಲ್ ರಿಟರ್ನ್ಸನ್ನು ಅಕಾರ್ಡಿಂಗ್ ಟು ಟ್ಯಾಕ್ಸ್ ಪ್ರಕಾರ ಅವರು ಕಂಪಲ್ಸರಿ ಫೈಲನ್ನು ಮಾಡಬೇಕಾಗುತ್ತೆ. ಇನ್ನೊಂದು ವಿಷಯ ಏನಂದರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂದರೆ ಗೃಹ ಸಚಿವಾಲಯ 2015ರಲ್ಲಿ ಈ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಕೆಲವು ಚೇಂಜಸ್ ಅನ್ನು ಮಾಡ್ತಾರೆ. ಏನು ಚೇಂಜಸ್ ಮಾಡ್ತಾರೆ ಅಂದರೆ,
2015ರಲ್ಲಿ ಹೊಸ ರೂಲ್ಸ್ಗಳನ್ನು ನೋಟಿಫೈ ಮಾಡ್ತಾರೆ. ನೋಟಿಫೈ ಏನಂದರೆ ಎನ್ ಜಿ ಒಗಳು ಏನು ಕೊಡಬೇಕು ಅಂದರೆ ಒಂದು ಎಕ್ಸೆಪ್ಟನ್ಸನ್ನು ಕೊಡಬೇಕು, ಒಂದು ಅಂಡರ್ಟೇಕಿಂಗನ್ನು ಕೊಡಬೇಕು. ಏನಂದರೆ ಸಪೋಸ್ ಒಂದು ಎನ್ ಜಿ ಒ ಬೇರೆ ದೇಶದಿಂದ ಫಂಡಿಂಗನ್ನು ಪಡ್ಕೋತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಅವರು ಒಂದು ಅಂಡರ್ಟೇಕ್ ಕೊಡಬೇಕು, ಏನಂದರೆ ನಾವು ಬೇರೆ ದೇಶದಿಂದ ಫಂಡಿಂಗನ್ನು ತೆಗೆದುಕೊಳ್ತಾ ಇದ್ವಿ, ಆ ಫಂಡಿಂಗಿಂದ ನಾವು ನಮ್ಮ ದೇಶದ ಸವರ್ನಿಟಿ ಅಂದರೆ ಸಾರ್ವಭೌಮತ್ವ ಅಥವಾ ಇಂಟಿಗ್ರಿಟಿ ಆಫ್ ಇಂಡಿಯಾನ ನಾವು ಯಾವುದೇ ಕಡೆಯಿಂದ ನಾವು ಎಫೆಕ್ಟ್ ಮಾಡಕ್ಕೆ ಬಿಡುವುದಿಲ್ಲ ಅಂತ ಒಂದು ಅಂಡರ್ಟೇಕಿಂಗನ್ನು ಒಂದು ಎಕ್ಸೆಪ್ಟನ್ಸನ್ನು ಅವರು ಯಾರು ಕೊಡಬೇಕು, ಎನ್ ಜಿ ಒರು ಕೊಡಬೇಕಂತ 2015ರಲ್ಲಿ ಎಮ್ ಎಚ್ ಎ ಒಂದು ನೋಟಿಫೈನ ಮಾಡುತ್ತೆ ಒಂದು ಹೊಸ ರೂಲ್ಸನ್ನು. ಅದರ ಜೊತೆಗೆ ಎನ್ ಜಿ ಒಗಳು ನೋಡಿ ಫ್ರೆಂಡ್ಲಿ ರಿಲೇಷನ್ನ ಬೇರೆ ದೇಶದ ಜೊತೆ ಇಟ್ಕೋಬಾರ್ದು, ಅದೇ ರೀತಿ ನಮ್ಮ ಕಮ್ಯುನಲ್ ಹಾರ್ಮೋನ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡ್ಬೋದು. ಎರಡನೇದಾಗಿ ನ್ಯಾಷನಲೈಸ್ ಮತ್ತು ಪ್ರೈವೇಟ್ ಬ್ಯಾಂಕ್ಸ್ಗಳಲ್ಲಿ ಈ ಎನ್ ಜಿ ಒಗಳು ಒಂದು ಅಕೌಂಟನ್ನು ಅವರು ಓಪನ್ ಮಾಡಿ ಇರಬೇಕು, ಮತ್ತು ಆ ಒಂದು ಬ್ಯಾಂಕ್ಗಳಲ್ಲಿ ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಇರಬೇಕು. ಅಂದರೆ ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂದರೆ ಇವಾಗ ಆರ್ ಬಿ ಐ ಅಂದರೆ ಆರ್ ಬಿ ಐದ ಒಂದು ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಇದೆ, ಅದರ ಮೂಲಕ ಏನಾಗುತ್ತೆ ಕ್ರೆಡಿಟ್ ಆಗುತ್ತೆ, ಡೆಬಿಟ್ ಆಗುತ್ತೆ, ಟ್ರಾನ್ಸಾಕ್ಷನ್ ಆಗುತ್ತೆ, ಈ ಥರ ಒಂದು ಒಂದು ಫೆಸಿಲಿಟಿ ಒಂದು ಸೊಲ್ಯೂಷನ್ ಇದೆ, ಅದನ್ನು ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿ ಅಂತ ಕರೀತಾರೆ. ಅದೇನು ಮಾಡುತ್ತೆ ನಮಗೆ ಸೆಕ್ಯೂರಿಟಿ ಏಜೆನ್ಸಿಗಳನ್ನು ಆಕ್ಸೆಸ್ ಮಾಡೋಕ್ಕೆ ಮತ್ತು ಅಲೋ ಮಾಡುತ್ತೆ, ಅಂದರೆ ರಿಯಲ್ ಟೈಮ್ ಬೇಸಿಸ್ ಮೇಲೆ ಎಲ್ಲಿ ಎಷ್ಟು ಹಣ ಆಗಿದೆ, ಎಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಅದೆಲ್ಲ ನಮಗೆ ಸೆಕ್ಯೂರಿಟಿ ಪರ್ಪಸ್ ಆಗಿ ನಮಗೆ ಅದನ್ನು ಒಂದು ಅನುಮತಿ ಕೊಡುತ್ತೆ ಅನಾಲಿಸಿಸ್ ಮಾಡೋಕ್ಕೋಸ್ಕರ. ಹಾಗಾಗಿ ಆ ಒಂದು ಬ್ಯಾಂಕು ಅಂದರೆ ಈ ಎನ್ ಜಿ ಒಗಳು ಯಾವ ಬ್ಯಾಂಕಲ್ಲಿ ಅವರು ಒಂದು ಅಕೌಂಟನ್ನು ಓಪನ್ ಮಾಡ್ತಾರೆ, ಸೊ ಆ ಬ್ಯಾಂಕು ಕೋರ್ ಬ್ಯಾಂಕಿಂಗ್ ಫೆಸಿಲಿಟಿನ ಹೊಂದಿರಬೇಕಂತ ಕೆಲವು ರೂಲ್ಸ್ಗಳೆಲ್ಲ ಹೇಳಲಾಗಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010. ಸೊ ಇವತ್ತು ಬಹಳಷ್ಟು ಡೀಟೇಲ್ ಆಗಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಈ ಎಲ್ಲ ಟಾಪಿಕ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವೆರಿ ವೆರಿ ಇಂಪಾರ್ಟೆಂಟು. ಸಪೋಸ್ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.